ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಮಿತ್ರರೆ ನಾನು ನಿಮ್ಮ ಪ್ರೀತಿಯ ರಾವ್ ಸರ್ ಇವತ್ತು ನಾವು ಏನು ಹೇಳ ನೋಡ್ತಾ ಇದ್ದೀವಿ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಇತಿಹಾಸದ ಮೇಲೆ ಅದರಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಇತಿಹಾಸದ ಮೇಲೆ ಹೇಗೆ ಪ್ರಶ್ನೆಗಳು ಬಹುದು ಯಾವ ತರ ಕೇಳ್ತಾರ ಮತ್ತು ಯಾವ್ಯಾವ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಮುಖ್ಯವಾಗಿ ಅವುಗಳ ಕುರಿತು ನಾವು ಇವತ್ತು ನೋಡೋಣ ಹಾಗಾದ್ರೆ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟ ಕರ್ನಾಟಕದ ಇತಿಹಾಸ ಅಂತ ಅಂದಾಗ ಮಿತ್ರರೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇತಿಹಾಸವನ್ನ ಮುಖ್ಯವಾಗಿ ನಾಲ್ಕು ಭಾಗಗಳಲ್ಲೇ ಅಧ್ಯಯನ ಮಾಡ್ತೀವಿ ಒಂದು ಪ್ರಾಚೀನ ಭಾರತ ಇತಿಹಾಸ ಇನ್ನೊಂದು ಮಧ್ಯಕಾಲೀನ ಭಾರತ ಇತಿಹಾಸ ಮತ್ತೊಂದು ಆಧುನಿಕ ಭಾರತ ಇತಿಹಾಸ ಇದರಲ್ಲೇ ಇನ್ನೊಂದು ಡಿವೈಡ್ ಮಾಡ್ತೀವಿ ಕರ್ನಾಟಕದ ಇತಿಹಾಸ ಅಂತ ಹಂಗೆ ಕರ್ನಾಟಕದ ಇತಿಹಾಸ ಅಥವಾ ಭಾರತದ ಒಂದು ಭಾಗವಾಗಿ ಕರ್ನಾಟಕದ ಇತಿಹಾಸದ ಮೇಲೆ ಯಾವೆಲ್ಲಾ ಪ್ರಶ್ನೆಗಳು ಬರ್ಬೋದು ಅಥವಾ ಹೇಗೆ ಬರುವುದು ಪ್ರಶ್ನೆಗಳು ಯಾವುವು ಅದ್ ಅಷ್ಟೇ ಅಲ್ಲ ಮತ್ತೊಂದು ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದೇನಂದ್ರ ಇವತ್ ಏನಾದ್ರೂ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಹನ್ನೆರಡರಿಂದ ಹದಿಮೂರು ಪ್ರಶ್ನೆಗಳನ್ನು ಅಂತ ತಿಳ್ಕೊಂಡ್ರಿ ಹನ್ನೆರಡರಿಂದ ಹದಿಮೂರು ಪ್ರಶ್ನೆಗಳನ್ನ ಒಂದ್ ವೇಳೆ ಏನಾದರೂ ಆತ ಕೇಳಿದ್ದಂದ್ರೆ ಇದರಲ್ಲಿ ಮೇಜರ್ ಕ್ವಶನ್ಸ್ ಕರ್ನಾಟಕ ಇತಿಹಾಸದ ಮೇಲೆ ಬರುವಂಥವು ಹಂಗಂತ ಭಾರತ ಇತಿಹಾಸದ ಮೇಲೆ ಯಾವುದೇ ಪ್ರಶ್ನೆಗಳು ಬರುತ್ತಾವ ಬರಲ್ಲ ಅಂತ ಅಲ್ಲ ಭಾರತ ಇತಿಹಾಸದ ಮೇಲೆನು ಕೇಳಿ ಕೇಳ್ತಾನೆ ಮೇಜರ್ ಆಫ್ ಕ್ವಶನ್ಸ್ ಯಾವ ಬರ್ತಾವ್ರಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತಾವ ಎಸ್ ಹಾಗಾದ್ರ ಭಾರತದ ಭಾಗವಾಗಿ ಕರ್ನಾಟಕ ಇತಿಹಾಸವನ್ನ ನಾವು ಹೇಗೆ ನೋಡೋಣ ಅಂತ ಇವಾಗ ನಾವು ನೋಡೋಣ ಬನ್ನಿ ಮೊದಲನೇದಾಗಿ ಏನಪ್ಪಾ ಅಂದ್ರ ಈ ಪ್ರಾಚೀನ ಭಾರತ ಇತಿಹಾಸವನ್ನ ತೆಗೆದುಕೊಂಡಾಗ ಯಾವ ಇತಿಹಾಸವನ್ನರಿ ಪ್ರಾಚೀನ ಭಾರತದ ಇತಿಹಾಸವನ್ನ ತೆಗೆದುಕೊಂಡಾಗ ಪ್ರಾಚೀನ ಭಾರತದ ಇತಿಹಾಸವನ್ನು ನಾವು ತೆಗೆದುಕೊಂಡಾಗ ಮೊದಲನೇದಾಗಿ ಭಾರತವನ್ನಾಳಿದ ಮೊಟ್ಟ ಮೊದಲ ರಾಜ್ಯ ಮನೆತನ ಮೌರ್ಯರು ಉತ್ತರದಲ್ಲಿ ಮೌರ್ಯರು ಆಳ್ತಿರಬೇಕಾದ್ರೆ ಅವರ ಸಾಮಂತರಾಗಿ ಅವರ ಉತ್ತರಾಧಿಕಾರಿಗಳಾಗಿ ಕರ್ನಾಟಕದಲ್ಲಿ ಶಾತವಾಹನರು ಆಳ್ವಿಕೆ ಮಾಡ್ತಾರೆ ಶಾತವಾಹನರು ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಈ ಶಾತವಾಹನರು ನಮ್ಗೆ ಟಾಪಿಕ್ ಇಂಪಾರ್ಟೆಂಟ್ ಬಟ್ ಈ ಶಾತವಾಹನರಲ್ಲಿ ಯಾವ ತರ ಪ್ರಶ್ನೆಗಳನ್ನು ಕೇಳಬಹುದು ಮೌರ್ಯರ ಒಂದು ಭಾಗವಾಗಿ ಅಥವಾ ಮೌರ್ಯರ ಉತ್ತರಾಧಿಕಾರಿಗಳಾಗಿ ದಕ್ಷಿಣ ಭಾರತವನ್ನಾಳಿದ ರಾಜ್ಯ ಮನೆತನ ಅಂತ ಕೇಳ್ತಾರೆ ಇಲ್ಲಿ ಮಿತ್ರರಿ ಮೂರು ತರನಾದ ಪ್ರಶ್ನೆಗಳನ್ನು ಕೇಳ್ಬೋದು ದಕ್ಷಿಣ ಭಾರತವನ್ನಾಳಿದ ಮೊಟ್ಟ ಮೊದಲ ರಾಜ್ಯ ಮನೆತನ ಶಾತವಾನು ಅಥವಾ ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ರಾಜ್ಯ ಮನೆತನ ಶಾತವಾನು ಇಲ್ಲವೇ ಮೌರ್ಯರ ಸಾಮಂತರಾಗಿ ಅವರವರ ಮಹತ್ವ ಮೌರ್ಯರ ಭಾಗವಾಗಿ ಕರ್ನಾಟಕವನ್ನಾಡಿದ ಮೊಟ್ಟ ಮೊದಲ ರಾಜ್ಯ ಮಾಡಿತ್ತಂದ್ರೆ ಶಾತವಾನರು ಈ ಶಾತವಾಣವರು ಕೇವಲ ಅಷ್ಟೇ ಆಳಲಿಲ್ಲ ಕರ್ನಾಟಕ ಇಂದಿನ ಮಹಾರಾಷ್ಟ್ರದ ಕೆಲವು ಭೂಭಾಗ ಜೊತೆಗೆ ಆಂಧ್ರ ಪ್ರದೇಶದ ಕೆಲವು ಭೂಭಾಗಗಳನ್ನ ಆಳ್ವಿಕೆ ಮಾಡ್ತಾ ಇರ್ತಾರೆ ಹಾಗಾದ್ರೆ ಈ ಶಾತವಾನರ ಟಾಪಿಕ್ ಮೇಲೆ ಯಾವ ತರ ಪ್ರಶ್ನೆಗಳು ಬರ್ಬೋದ್ರಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಶಾತವಾನರಲ್ಲಿ ಒಬ್ಬ ಪ್ರಸಿದ್ಧ ದೊರೆ ಬರ್ತಾನೆ ಗೌತಮಿ ಪುತ್ರ ಶಾತಕರ್ಣಿ ಅವನು ನೋಡ್ಕೋಬೇಕು ಯಾಕಂದ್ರೆ ಇಲ್ಲಿ ಬಾಳ ಬಹಳಷ್ಟು ಚಾಪ್ಟರ್ಗಳು ಬರ್ತಾವ ಎಲ್ಲಾ ಚಾಪ್ಟರ್ ಗಳಲ್ಲಿ ಕೆಲವೊಂದಿಷ್ಟು ಮುಖ್ಯವಾಗಿ ಕೆಲವು ರಾಜ್ಯಗಳಲ್ಲಿ ರಾಜಕೀಯ ಇತಿಹಾಸವನ್ನ ನೋಡ್ತಾರ ಇನ್ನು ಕೆಲವು ರಾಜ್ಯಗಳ ಮನೆತನಗಳ ಮೇಲೆ ಆ ಮನೆತನದ ಕಲೆ ಮತ್ತು ವಾಸ್ತುಶಿಲ್ಪಗಳ ಮೇಲೆ ಫೋಕಸ್ ಮಾಡ್ತಾರ ಇಲ್ಲಿ ನಾವು ನೋಡ್ಬೇಕಾಗಿದ್ದಂದ್ರ ಇವರ ಕಾಲಾವಧಿಯನ್ನ ಶಾತವಾನರ ಕಾಲಾವಧಿಯನ್ನ ನಾವು ಬೌದ್ಧ ಧರ್ಮದ ಸುವರ್ಣಿಗ ಅಂತ ಕರಿತೀವಿ ಜೊತೆಗೆ ಗೌತಮಿ ಪುತ್ರ ಶಾತಕರ್ಣಿ ಕುರಿತು ಸ್ವಲ್ಪ ನೋಡ್ಕೋಬೇಕು ಏನ್ ಮಾಡ್ಬೇಕು ರೀ ಗೌತಮಿ ಪುತ್ರ ಗೌತಮಿ ಪುತ್ರ ಶಾತಕರ್ಣಿಯ ಕುರಿತು ಸ್ವಲ್ಪ ನೋಡ್ಕೋಬೇಕು ಜೊತೆಗೆ ಇವರ ಕಾಲಾವಧಿಯನ್ನು ಬೌದ್ಧ ಧರ್ಮದ ಅಂತ ಕರಿತೀವಿ ಅಷ್ಟೇ ಅಲ್ಲ ಈ ಮನೆತನದ ಅತ್ಯಂತ ಶಾಂತಿ ಪ್ರಿಯ ದೊರೆಯಾಗಿರುವಂತ ಹಾಲನ ಕುರಿತು ನಾವು ಸ್ವಲ್ಪ ನೋಡ್ಕೋಬೇಕು ಯಾರ್ರಿ ಹಾಲರಾಜ ಈ ತರ ನೀವು ಅಧ್ಯಯನ ಮಾಡಿದಾಗ ಆಲ್ಮೋಸ್ಟ್ ಆಗಿ ಕರ್ನಾಟಕ ಇತಿಹಾಸವನ್ನ ನೋಡಿಕೊಂಡಂಗ ಆಗತ್ತೆ ಎಸ್ ಇದು ಶಾತವಾಣರ್ಗೆ ಸಂಬಂಧಪಟ್ಟಂಗ ಶಾತವಾಹರಿಗೆ ಸಂಬಂಧಪಟ್ಟಂಗ ಏನಿಲ್ಲ ಶಾತವಾಣರಿಗೆ ಸಂಬಂಧಪಟ್ಟಂಗೆ ಮುಖ್ಯವಾಗಿ ಗೌತಮಿ ಪುತ್ರ ಶಾತಕರಣಿ ಹಾಲ ಜೊತೆಗೆ ಇಲ್ಲಿ ಇವರು ಮೌರ್ಯರ ಭಾಗವಾಗಿ ಕರ್ನಾಟಕವನ್ನು ಆಳ್ವಿಕ ಮಾಡ್ತಾರೆ ಅಷ್ಟೆಲ್ಲ ಬೌದ್ಧ ಧರ್ಮದ ಸುವರ್ಣ ಈಗ ಅಂತ ಇವರ ಕಾಲಾವಧಿ ಇನ್ನು ನೆಕ್ಸ್ಟ್ ಇನ್ನೊಂದು ರಾಜ್ಯ ಮನೆತನ ಬರುತ್ತೆ ಯಾವ್ದ್ರಿ ಅಂದ್ರ ಕದಂಬರು ಅಂತ ಯಾವ್ರಿ ಬನವಾಸಿಯ ಕದಂಬರು ಈ ಬನವಾಸಿಯ ಕದಂಬರು ಅಂತ ನೀವು ಏನಾದ್ರೂ ಟಾಪಿಕ್ ಅಂದ್ರೆ ಮಿತ್ರರೇ ಗೊತ್ತಿರಲಿಲ್ಲ ಇಲ್ಲಿ ಮುಖ್ಯವಾಗಿ ಶಾಸನಗಳ ಮೇಲೆ ನಾವು ಗಮನ ಹರಿಸ್ಬೇಕು ಅದರ ಮೇಲೆ ಶಾಸನಗಳ ಮೇಲೆ ಗಮನವನ್ನು ಹರಿಸ್ಬೇಕು ಅಂದ್ರ ಇಲ್ಲಿ ಮುಖ್ಯವಾಗಿ ನಾಲ್ಕು ಶಾಸನಗಳು ಬರ್ತಾವ್ ಯಾವ ಯಾವ ಶಾಸನ ಅಂದ್ರ ಒಂದೇದು ಚಂದ್ರವಳ್ಳಿ ಶಾಸನ ಯಾವ ಶಾಸನ ರೀ ಚಂದ್ರವಳ್ಳಿ ಶಾಸನ ಸೆಕೆಂಡ್ ಒನ್ ತಾಳಗುಂದ ಶಾಸನ ತಾಳ ಗುಂದ ಶಾಸನ ತರಡುವನ್ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಫೋರ್ತ್ ಒನ್ ಇನ್ನೊಂದು ಶಾಸನ ಬರುತ್ತೆ ಯಾವ ಶಾಸನ ಅಂದ್ರ ಮಳವಳ್ಳಿ ಶಾಸನ ಈ ಶಾಸನಗಳ ಕರ್ತೃ ಯಾರು ಯಾವ ಭಾಷೆ ಒಳಗದವ ಯಾರು ಹೊರಡಿಸಿದಾರ ಯಾವ ಕಾಲಕ್ಕೆ ಸಂಬಂಧಪಟ್ಟ ಜೊತೆಗೆ ಯಾವ ರಾಜ್ಯನ ಕುರಿತು ಮಾಹಿತಿಯನ್ನು ನಡೆತವಂತ ಈ ಶಾಸನಗಳ ಕುರಿತು ನೋಡ್ಕೋಬೇಕು ಇದು ಕದಂಬರ ಸಂಬಂಧಪಟ್ಟ ಶಾಸನಗಳು ಅಷ್ಟೇ ಅಲ್ಲ ಈ ಕದಂಬ ಮನೆತನದ ಅತ್ಯಂತ ಪ್ರಸಿದ್ಧನಾದ ದೊರೆ ಬರ್ತಾನೆ ಕಾಕೋಸ್ಥವರ್ಮ ಕಾಕೋಸ್ತ ವರ್ಮನ ಕುರಿತು ಸ್ವಲ್ಪ ನೋಡ್ಕೋಬೇಕು ಅಷ್ಟೇ ಅಲ್ಲ ಮಿತ್ರರೇ ನೀವು ಇತಿಹಾಸಕ್ಕೆ ಸಂಬಂಧ ಪಟ್ಟಂಗ ಭಾರತದ ಭಾಗವಾಗಿ ಕರ್ನಾಟಕ ಇತಿಹಾಸವನ್ನು ನೋಡ್ಬೇಕಾರೆ ಇಲ್ಲಿ ಕೇಳ್ತಾರೆ ಆಲ್ಮೋಸ್ಟ್ ಪ್ರಶ್ನೆಗಳನ್ನ ಯಾವ ತರ ಕೇಳ್ತಾನೆ ಅಂದ್ರೆ ಈ ಕೆಳಗಿನ ಯಾವ ರಾಜ್ಯ ಮನೆತನದಲ್ಲಿ ಪಂಚ ಪ್ರಧಾನರೆಂಬ ಆಡಳಿತ ವ್ಯವಸ್ಥೆ ಇತ್ತು ನೋಡ್ರಿ ಪಂಚ ಪ್ರಧಾನರು ಈ ಪಂಚ ಪ್ರಧಾನರೆಂಬ ಆಡಳಿತ ವ್ಯವಸ್ಥೆ ಯಾವ ಯಾವ ರಾಜ್ಯ ಮನೆತನದಲ್ಲಿ ಇತ್ತಂದ್ರ ಮಿತ್ರರೇ ಮುಖ್ಯವಾಗಿ ಗೊತ್ತಿರಲಿ ಒಂದು ಬನವಾಸಿಯ ಕದಂಬರ ಮನೆತನದಲ್ಲಿ ಕೂಡ ಪ್ರಧಾನ ಆಡಳಿತ ವ್ಯವಸ್ಥೆ ಇತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರ ಹೊಯ್ಸಳ ಮನೆತನ ಯಾವ ಮನೆತನ ರೀ ಹೊಯ್ಸಳರು ಈ ಹೊಯ್ಸಳರ ಮನೆತನದ ಮೇಲೆ ಕೂಡ ಪಂಚ ಅಥವಾ ಹೊಯ್ಸಳರ ಮನೆತನದಲ್ಲಿ ಕೂಡ ಪಂಚ ಪ್ರಧಾನ ಎಂಬ ಐದು ಜನ ಮಂತ್ರಿಗಳಿಂದ ಕೂಡಿದಂತ ಒಂದು ಆಡಳಿತ ವ್ಯವಸ್ಥೆ ಇತ್ತು ಇವುಗಳ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಈ ಕದಂಬರ ಕುರಿತು ನಾವು ನೋಡಬೇಕಾದ್ರೆ ಕದಂಬರ ಮೇಲೆ ಯಾವ ತರ ಪ್ರಶ್ನೆಗಳು ಬರಬಹುದು ಈ ಕದಂಬ ಮನೆತನದ ರಾಜಧಾನಿ ಬನವಾಸಿ ಕದಂಬ ಮನೆತನದ ರಾಜಧಾನಿ ಬನವಾಸಿ ಈ ಕದಂಬ ಮನೆತನದ ಮೂಲದ ಕುರಿತು ಕದಂಬ ಮನೆತನದ ಮೂಲದ ಕುರಿತು ತಿಳಿಸುವಂತ ಶಾಸನ ಯಾವ್ದು ಅಂತ ಕೇಳ್ತಾರೆ ಕದಂಬ ಮನೆತನ ಮೂಲದ ಕುರಿತು ತಿಳಿಸುವಂತ ಶಾಸನ ತಾಳಗುಂದ ಶಾಸನ ಮೂಲ ಅಂದ್ರೆ ಮಿತ್ರರೇ ಮಯೂರ ಶರ್ಮ ಅಥವಾ ಮಯೂರವರ್ಮ ಈ ಮನೆತನದ ಸ್ಥಾಪಕನಾಗಿರುವಂತ ಮಯೂರ ಶರ್ಮ ಅಥವಾ ಮಯೂರವರ್ಮ ಯಾವ ರೀತಿ ಆತ ಹೋರಾಟ ಮಾಡಿ ಪಲ್ಲವರ ಜೊತೆ ಈ ಮನೆತನವನ್ನ ಸ್ಥಾಪನೆ ಮಾಡಿದ್ದ ಅಂತ ಕುರಿತು ತಿಳಿಸುವುದೇ ತಾಳಗುಂದ ಶಾಸನ ಎಸ್ ಹಾಗಾದ್ರೆ ಇನ್ನೊಂದು ಮಿತ್ರರೇ ಇಲ್ಲಿ ಒಂದ್ಸರಿ ಎಕ್ಸಾಮ್ ನ ಕೇಳಿದ್ರ ಕದಂಬರ ಆಡಳಿತ ಭಾಷೆಗಳು ಅಂತ ಕೇಳಿದ್ರ ಕೋಟ್ ಲ್ಯಾಂಗ್ವೇಜ್ ಕದಂಬರ ಆಡಳಿತ ಭಾಷೆ ಆಡಳಿತ ಭಾಷೆ ಯಾವಂದ್ರ ಒಂದು ಪ್ರಾಕೃತ ಪ್ರಾಕೃತ ಸಂಸ್ಕೃತ ಮತ್ತು ಕನ್ನಡ ಈ ಮೂರು ಭಾಷೆಗಳನ್ನ ಕದಂಬರ ಕೋಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅಷ್ಟೇ ಅಲ್ಲ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಈ ಕದಂಬರ ಇತಿಹಾಸದ ಮೇಲೆ ಏನು ಕೇಳ್ಬೋದು ಈ ಸರ್ ಅಂದ್ರ ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡು ಆಡಳಿತವನ್ನ ಮಾಡಿದಂಥ ರಾಜ ಯಾರು ಕನ್ನಡ ಭಾಷೆಯನ್ನ ಆಡಳಿತ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡಿದಂಥ ಕದಂಬರ ದೊರೆ ಯಾರು ಅಂತ ಕೇಳ್ತಾರ ಆ ಕದಂಬರ ದೊರೆ ಯಾರು ಬೇರೆ ಅಲ್ಲ ಕಾಕುಸ್ತ ವರ್ಮ ಯಾರೇ ಕಾಕುಸ್ತ ವರ್ಮ ಈ ತರ ನೀವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೋಡಿದಾಗ ಗೊತ್ತಾಗತ್ತೆ ಯಾವ ತರ ಓದಬೇಕು ಇದು ಇಲ್ಲಿ ರಾಜಕೀಯ ಇತಿಹಾಸಕ್ಕೆ ಸಂಬಂಧಪಟ್ಟಂಗ ಪಟ್ಟಂಗೆ ಚಾತವನರಾಯ್ತು ಕದಂಬರಾಯ್ತು ಮುಖ್ಯವಾಗಿ ನೀವು ನೋಡ್ಬೇಕಾಗಿದ್ದು ಅವರ ರಾಜಕೀಯ ಇತಿಹಾಸವನ್ನ ನೋಡ್ರಿ ಜೊತೆಗೆ ತಾಳ್ಗುಂದ ಶಾಸನ ಅಥವಾ ಹಲ್ಮಿಡಿ ಶಾಸನ ಚಂದ್ರವಳಿ ಶಾಸನ ಮಳವಳಿ ಶಾಸನದ ಕುರಿತು ನಿಮಗ ಒಂದು ಸಾಮಾನ್ಯ ಜ್ಞಾನ ಒಂದು ವಿಷಯದ ಗ್ರಹಕ್ಕೆ ಇರಬೇಕು ಎಸ್ ಹಾಗಾದ್ರೆ ಮತ್ತೆ ಕದಂಬರ ಮೇಲೆ ಏನ್ ಕೇಳ್ಬೋದ್ರಿ ಕದಂಬರ ಮೇಲೆ ಏನ್ ಕೇಳ ಈ ಕದಂಬರ ಕಾಲದಲ್ಲಿ ಕೆಲವೊಂದಿಷ್ಟು ತೆರಿಗೆಗಳಿತ್ತು ಪರ್ಜುಂಕ ಕಿರುಕೊಳ ಮನೆ ವ್ಯರ್ಗಡೆ ಹಂಗ ಕೆಲವೊಂದಿಷ್ಟು ತೆರಿಗೆಗಳಿದ್ದು ಆ ತೆರಿಗೆಗಳು ಯಾವುದೇ ಸಂಬಂಧಪಟ್ಟಂತ ಆ ತೆರಿಗೆಗಳ ಕೂಡ ಮೇಲೆ ಕೂಡ ನಿಮ್ಮ ಗಮನವನ್ನು ಹರಿಸಬೇಕು ಇದು ಕದಂಬ ಮನೆತನದ ಕುರಿತು ಎಸ್ ಈ ಕದಂಬರ ಕುರಿತು ಇನ್ನೇ ಹೇಳ್ಬೇಕಾದ್ರ ಕದಂಬರು ಕರ್ನಾಟಕವನ್ನ ಆಳ್ತಿರ್ಬೇಕ ಉತ್ತರ ಭಾರತದಲ್ಲಿ ಒಂದು ರಾಜ್ಯ ಮನೆತನ ಆಳ್ತಿತ್ತು ಗುಪ್ತ ಮನೆತನ ಯಾರ್ರಿ ಗುಪ್ತರು ಎಸ್ ಆ ಗುಪ್ತರಲ್ಲಿ ಒಬ್ಬ ಕವಿ ಬರ್ತಾನೆ ಕಾಳಿದಾಸ ಕವಿರತ್ನ ಕಾಳಿದಾಸ ಅಲ್ಲರಿ ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಎರಡನೇ ಕಾಳಿದಾಸ ಆತ ಒಂದು ಕೃತಿಯನ್ನ ಬರಿತಾನೆ ಕೌಂತಳೇಶ್ವರ ದೌತ್ಯ ಯಾವ ಕೃತಿ ಬರಿತಾನ್ರಿ ಕೌಂತಳೇಶ್ವರ ದೌತ್ಯ ಆ ಎರಡನೇ ಕಾಳಿದಾಸ ಕದಂಬ ರಾಜ್ಯ ಮನೆತನಕ್ಕೆ ಭೇಟಿ ಕೊಟ್ಟಿರ್ತಾನೆ ಯಾರ ರಾಜ್ಯ ಮನೆತನಕ್ಕೆ ಕದಂಬ ರಾಜ್ಯ ಮನೆತನಕ್ಕೆ ಭೇಟಿ ಕೊಟ್ಟು ಆ ಎರಡನೇ ಕಾಳಿದಾಸ ಒಂದು ಕೃತಿಯನ್ನು ಬರ್ತಾನೆ ಕೌಂತಳೇಶ್ವರ ದೌತ್ಯ ಹಿಂಗ ಲಿಂಕ್ ಮಾಡಿ ನೀವು ಓದಿದಾಗ ಭಾರತ ಮತ್ತು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಷಯ ನಿಮಗ್ ತಿಳಿಯುತ್ತೆ ಎಸ್ ಈ ಕದಂಬ ಮನೆತನದ ನಂತರ ಮುಖ್ಯವಾಗಿ ನಾವು ನೋಡೋದಾದ್ರೆ ಇನ್ನೊಂದು ರಾಜ್ಯ ಮನೆತನ ಬರುತ್ತೆ ಗಂಗರು ಯಾರು ಬರ್ತಾರ್ರಿ ಗಂಗರು ತಲಕಾಡಿನ ಗಂಗರ ಅಂತ ಹೇಳ್ತೀವಿ ನಾವು ತಲಕಾಡಿನ ಗಂಗರು ಈ ತಲಕಾಡಿನ ಗಂಗರ ರಾಜ್ಯ ಮನೆತನಕ್ಕೆ ಸಂಬಂಧಪಟ್ಟಂಗ ವಿಶೇಷವಾಗಿ ನೋಡಬೇಕು ಏನಂದ್ರ ಈ ಕಾಲಾವಧಿಯನ್ನ ಇವರ ಕಾಲಾವಧಿಯನ್ನ ನಾವು ಜೈನ ಧರ್ಮದ ಸುವರ್ಣ ಯುಗ ಅಂತ ಕರಿತೇವೆ ಏನಂತ ಕರಿತೀವಿ ಜೈನ ಧರ್ಮದ ಸುವರ್ಣ ಯುಗ ಅಂತೀವಿ ಅಷ್ಟೇ ಅಲ್ಲ ಈ ತಲಕಾಡಿನ ಗಂಗರಲ್ಲಿ ಒಬ್ಬ ಪ್ರಸಿದ್ಧ ಮಂತ್ರಿ ಬರ್ತಾನೆ ಚಾವುಂಡರಾಯ ಆ ನಿಂದ ನಮ್ಮ ದೇಶ ಅಥವಾ ನಮ್ಮ ರಾಜ್ಯದಲ್ಲಿ ಇಂದಿನ ಹಾಸನ ಜಿಲ್ಲೆ ಬೆಳಗುಳದಲ್ಲಿ ಒಂದು ಜಗದ್ವಿಖ್ಯಾತ ಒಂದು ಗೊಮ್ಮಟೇಶ್ವರ ಮೂರ್ತಿ ನಿರ್ಮಾಣವಾಗತ್ತೆ ಅದು ಚಾವುಂಡರಾಯನ ತಾಯಿಯ ಇಚ್ಛೆಯಂತೆ ಈ ಚಾವುಂಡರಾಯನ ಕುರಿತು ನೀವು ಕೆಲವೊಂದಿಷ್ಟನ್ನ ನೋಡ್ಕೋಬೇಕು ಅಷ್ಟೇ ಅಲ್ಲ ಉತ್ತರದಲ್ಲಿ ಜೈನ ಧರ್ಮ ಇರಬೇಕಾದ್ರೆ ದಕ್ಷಿಣ ಭಾರತಕ್ಕೆ ಜೈನ ಧರ್ಮ ಪರಿಸ್ ಅಥವಾ ಜೈನ ಧರ್ಮವನ್ನ ತಂದಂತ ಅಥವಾ ಜೈನ ಧರ್ಮವನ್ನ ಹರಡಿದಂತ ರಾಜ ಅಂದ್ರ ಚಂದ್ರಗುಪ್ತ ಮೌರ್ಯ ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನ ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನ ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನ ಪಸರಿಸದಂತ ರಾಜ ಯಾರಂದ್ರೆ ಚಂದ್ರಗುಪ್ತ ಮೌರ್ಯ ಯಾರು ಚಂದ್ರಗುಪ್ತ ಗುಪ್ತ ಮೌರ್ಯ ಎಸ್ ಇನ್ನೊಂದು ಪ್ರಶ್ನೆ ಇದನ್ನೇ ಚೇಂಜ್ ಕೇಳ್ತಾನ ದಕ್ಷಿಣ ಭಾರತಕ್ಕೆ ಜೈನ ಜೈನ ಧರ್ಮವನ್ನ ನೀಡಿದ ಅಥವಾ ಜೈನ ಧರ್ಮವನ್ನ ಪಸರಿಸಿದಂತಹ ಮುನಿ ಯಾರಂದ್ರ ಭದ್ರಬಾಹು ಯಾರು ಭದ್ರ ಬಾಹು ಅಂತ ನಾವು ಹೇಳ್ತೀವಿ ಎಸ್ ಈ ತರ ನೀವು ಲಿಂಕ್ ಮಾಡಿ ಓದಿದ್ರೆ ಮಾತ್ರ ಕರ್ನಾಟಕ ಇತಿಹಾಸ ವಿಶೇಷವಾಗಿ ಗೊತ್ತಿಲ್ಲ ಇಲ್ಲಿಯೂ ಕೂಡ ನೀವು ಮುಖ್ಯವಾಗಿ ರಾಜಕೀಯದ ಕುರಿತು ಒಂಚೂರು ಗಮನವನ್ನು ಹರಿಸಬೇಕು ಇನ್ನ ಗಂಗರ ನಂತರ ಇನ್ನೊಂದು ರಾಜ್ಯ ಮನೆತನ ಬರುತ್ತೆ ಯಾರಪ್ಪ ಅಂದ್ರ ಬಾದಾಮಿಯ ಚಾಲುಕ್ಯರು ಮಿತ್ರರೇ ಕರ್ನಾಟಕ ಇತಿಹಾಸಲ್ಲಿ ಅತ್ಯಂತ ಮುಖ್ಯವಾಗಿ ಪ್ರಸಿದ್ಧವಾದಂತಹ ಒಂದು ರಾಜ್ಯ ಮನೆತನ ಬಾದಾಮಿಯ ಚಾಲುಕ್ಯರು ಇದರ ಮೇಲೆ ನೀವು ತುಂಬಾ ಗಮನ ಹರಿಸಬೇಕು ಬಾದಾಮಿಯ ಚಾಲುಕ್ಯರು ಏನ್ರಿ ಇವ್ರ ಮೇಲೆ ಪ್ರಶ್ನೆ ಕೇಳ್ಬೋದು ಇಲ್ಲಿ ಈ ಮನೆತನದಲ್ಲಿ ಒಬ್ಬ ಪ್ರಸಿದ್ಧ ರಾಜ ಬರ್ತಾನೆ ಇಮ್ಮಡಿ ಪುಲಿಕೇಶಿ ಈ ಇಮ್ಮಡಿ ಪುಲಿಕೇಶಿ ನಮ್ಮ ಕರ್ನಾಟಕವನ್ನು ಆಳ್ತಿರ್ಬೇಕ್ರೆ ಉತ್ತರದಲ್ಲಿ ಒಬ್ಬ ರಾಜ ಆಳ್ಕೆ ಮಾಡ್ತದ ಹರ್ಷವರ್ಧನ ಆ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನರ ಮಧ್ಯೆ ಒಂದು ಕಾಳಗ ನಡೆಯುತ್ತೆ ನರ್ಮದಾ ನದಿ ಕಾಳಗ ಎಸ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತದ ನರ್ಮದಾ ನಲ್ವ ಬಗ್ಗೆ ಒಂದನೇ ಕ್ಲಾಸ್ ಇಂದ ಓದ್ಕೊತ ಬಂದಿರಿ ಓಕೆ ಬಟ್ ಏನ್ ಕೇಳ್ಬಹುದ್ರಿ ನಾವು ಉತ್ತರ ಭಾರತ ಅಥವಾ ಭಾರತ ಇತಿಹಾಸವನ್ನ ನೋಡಿದಾಗ ಇಲ್ಲಿ ಮುಖ್ಯವಾಗಿ ಬಾದಾಮಿ ಚಾಲುಕ್ಯರ ಸಂಬಂಧಪಟ್ಟಂಗ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಗಮನ ಹರಿಸ್ಬೇಕು ಕಲೆ ಮತ್ತು ವಾಸ್ತುಶಿಲ್ಪ ಹೆಂಗಂದ್ರೆ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಗ ಈ ಕಲೆ ವಾಸ್ತುಶಿಲ್ಪ ಶೈಲಿ ಒಳಗ ನಾವು ಮೂರು ಶೈಲಿಗಳನ್ನ ಪ್ರಧಾನವಾಗಿ ನೋಡ್ತೀವಿ ಒಂದು ಶೈಲಿ ಯಾವ್ದಪ್ಪ ಅಂದ್ರ ನಾಗರ ಶೈಲಿ ಯಾವ ಶೈಲಿ ರೀ ನಾಗರ ಶೈಲಿ ಎರಡನೇದು ದ್ರಾವಿಡ ಶೈಲಿ ದ್ರಾವಿಡ ಶೈಲಿ ಮೂರನೇದು ಯಾವಪ್ಪ ಅಂದ್ರ ವೇಸರ ಶೈಲಿ ಯಾವ ಶೈಲಿ ರೀ ವೇಸರ ಶೈಲಿ ಮಿತ್ರರೇ ಗೊತ್ತಿರಲಿ ನಾಗರ ದ್ರಾವಿಡ ವೇಸರ ಇವು ಭಾರತಕ್ಕೆ ಸಂಬಂಧಪಟ್ಟಂತ ಕಲಾಶೈಲಿ ಈ ನಾಗರ ಶೈಲಿ ಗುಪ್ತರ ಕಾಲದಲ್ಲಿ ಆರಂಭವಾಗುತ್ತೆ ದ್ರಾವಿಡ ಕಲಾ ಶೈಲಿ ಪಲ್ಲವರ ಕಾಲದಲ್ಲಿ ಆರಂಭ ಆಗುತ್ತೆ ಬಟ್ ವೇಸರ ಕಲಾಶೈಲಿ ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಆರಂಭಗೊಳ್ಳುತ್ತೆ ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಮೂರು ಕಲಾಶೈಲಿಗಳಿದಾವೆ ಅವು ಯಾವ್ರಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಅಥವಾ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಮೂರು ಮೂರು ಕಲಾಶೈಲಿಗಳು ಯಾವಪ್ಪಾ ಅಂದ್ರ ಮೊದಲನೇದಾಗಿ ಒಂದು ಕದಂಬ ಕಲಾಶೈಲಿ ಕದಂಬರು ಹೊರಡಿಸಿರುವಂತ ಕದಂಬ ಕಲಾ ಶೈಲಿ ಇನ್ನು ಎರಡನೇದು ಯಾವ್ದಪ್ಪ ಅಂದ್ರ ಇದೇ ವೇಸರ ಕಲಾಶೈಲಿ ಬಾದಾಮಿ ಚಾಲುಕ್ಯರ ಕಾಲಾವಧಿಯಲ್ಲಿ ಒಂದು ಕಲಾಶೈಲಿ ಪ್ರಾರಂಭವಾಗತ್ತೆ ವೇಸರ ಕಲಾಶೈಲಿ ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಮೂರನೇದು ಯಾವ್ದ್ರಿ ಅಂದ್ರೆ ಕಲಾ ಕಲಾಶೈಲಿ ಯಾವ ಶೈಲಿ ರೀ ಹೊಯ್ಸಳ ಕಲಾ ಶೈಲಿ ಈ ಹೊಯ್ಸಳ ಕಲಾ ಶೈಲಿ ಅತ್ಯಂತ ಇಂಪಾರ್ಟೆಂಟ್ ಯಾಕಂದ್ರ ಈ ಹೊಯ್ಸಳ ಕಲಾಶೈಲಿಯ ಲಕ್ಷಣಗಳೇನಂತ ಕೇಳ್ತಾನ್ರಿ ಹೊಯ್ಸಳ ಕಲಾಶೈಲಿಯ ಮೇಲೆ ಆಲ್ರೆಡಿ ಪಿ ಸಿ ಪಿ ಎಸ್ ಸಿ ಅಲ್ಲಿ ಕ್ವಶನ್ಸ್ ಕೇಳ ಪ್ರತಿಯೊಂದು ಕಲಾಶೈಲಿಯ ಲಕ್ಷಣಗಳೇ ಬೇರೆ ಅದೇ ತರ ನಮ್ಮ ವಿಜಯನಗರ ಕಾಲದಲ್ಲಿಯೂ ಕೂಡ ಕಲೆ ಮತ್ತು ವಾಸ್ತುಶಿಲ್ಪನ ನೋಡ್ಬೇಕಾಗತ್ತೆ ಯಾಕಂದ್ರ ಈ ವಿಜಯನಗರ ಕಾಲದಲ್ಲಿ ಕೂಡ ಕೆಲವೊಂದಿಷ್ಟು ಕಲಾ ಶೈಲಿ ಬೆಳವಣಿಗೆ ಆಗುತ್ತೆ ಯಾವ ರೀತಿ ಕಲಾ ಶೈಲಿ ಅಂದ್ರ ಅಲ್ಲಿ ಕಂಬಗಳಿಂದ ಕೂಡಿದಂತ ಕಲ್ಯಾಣ ಮಂಟಪಗಳು ಏಕಶಿಲಾ ಮೂರ್ತಿಗಳು ಕಡಲೆ ಕಾಳು ಗಣಪ ಸಾಸಿವೆ ಕಾಳು ಗಣಪ ಹಂಗ ಈ ಹೊಯ್ಸಳ ಕಲಾಶೈಲಿ ವೇಸರ ಕಲಾಶೈಲಿ ಕದಂಬ ಕಲಾಶೈಲಿ ಜೊತೆಗೆ ನಾಗರ ದ್ರಾವಿಡ ವೇಸರ ಕಲಾಶೈಲಿ ಇವುಗಳ ಮಧ್ಯೆ ಇರುವಂತ ವ್ಯತ್ಯಾಸಗಳನ್ನ ಗುರುತಿಸಬೇಕು ಇದು ಯಾರ ಕಾಲದಲ್ಲಿ ಜ ಪ್ರಾರಂಭ ಆಯ್ತು ಇವು ಯಾರ ಕಾಲದಲ್ಲಿ ಪ್ರಾರಂಭ ಆಯ್ತು ಜೊತೆಗೆ ಈ ಕಲಾಶೈಲಿಯಲ್ಲಿ ಇರುವಂತ ದೇವಾಲಯಗಳು ಮುಖ್ಯವಾಗಿ ನಾಗಲೇ ಹೇಳಿದಂಗ ಶಾತವಾನರು ಕದಂಬರು ಗಂಗರ ಕುರಿತು ರಾಜಕೀಯ ಇತಿಹಾಸವನ್ನು ನೋಡಿದರೆ ನೀವು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಬಾದಾಮಿಯ ಚಾಲುಕ್ಯರು ನೆಕ್ಸ್ಟ್ ಇನ್ನೊಂದು ರಾಜ್ಯ ಮನೆತನ ಬರುತ್ತೆ ಯಾವ್ದಪ್ಪ ಅಂದ್ರ ರಾಷ್ಟ್ರಕೂಟರು ಈ ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯದ ಕುರಿತು ನೀವು ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಮುಖ್ಯವಾಗಿ ಗಮನವನ್ನು ಹರಿಸಬೇಕು ಯಾಕಂದ್ರೆ ಆಲ್ಮೋಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ ಇದೆ ಈ ತರ ನೀವು ಅಧ್ಯಯನ ಮಾಡಿದಾಗ ನಿಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನ ಅತಿ ಈಜಿಯಾಗಿ ಸುಲಭವಾಗಿ ಏನ್ ಮಾಡ್ಬೋದು ಗುರುತಿಸಬಹುದು ಎಸ್ ಇದು ಬಾದಾಮಿ ಚಾಲುಕ್ಯರು ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಾ ಹೇಳಿದೆ ವೇಸರ ಕಲಾಶೈಲಿ ಬೇರೆ ಏನಲ್ಲ ವೇಸರ ಕಲಾಶೈಲಿ ಅಂದರೆ ಉತ್ತರದಲ್ಲಿ ಒಂದು ಗುಪ್ತರ ಕಾಲದಲ್ಲಿ ಒಂದು ಕಲಾಶೈಲಿ ಪ್ರಾರಂಭ ಆಗಿರುತ್ತೆ ಅದು ನಾಗರ ಕಲಾಶೈಲಿ ದಕ್ಷಿಣ ಭಾರತದಲ್ಲಿ ಕಲ್ಲವರ ಕಾಲದಲ್ಲಿ ಒಂದು ಕಲಾಶೈಲಿ ಪ್ರಾರಂಭ ಆಗುತ್ತೆ ಅದು ದ್ರಾವಿಡ ಕಲಾಶೈಲಿ ಉತ್ತರದ ನಾಗರ ಕಲಾಶೈಲಿ ದಕ್ಷಿಣದ ದ್ರಾವಿಡ ಕಲಾಶೈಲಿಗಳ ಸಮ್ಮಿಶ್ರನವೇ ವೇಸರ ಕಲಾಶೈಲಿ ಇವುಗಳ ಮಿಶ್ರಣವೇ ವೇಸರ ಕಲಾಶೈಲಿ ಈ ವೇಸರ ಕಲಾಶೈಲಿ ಪ್ರಾರಂಭವಾಗಿದ್ದು ಯಾರ ಕಾಲದಲ್ಲಿ ಅಂದ್ರ ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಕಲೆ ಮತ್ತು ವಾಸ್ತು ಮುಖ್ಯವಾಗಿ ಹೇಳದಿ ನಾನು ನೀವು ರಾಜಕೀಯ ಇತಿಹಾಸಕ್ಕಿಂತ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಗಮನವನ್ನ ನೀಡಬೇಕು ಎಸ್ ಹಾಗಾದ್ರೆ ಬಾದಾಮಿ ಚಾಲುಕ್ಯರಲ್ಲಿ ಮತ್ತೇನು ಕೇಳಬಹುದು ಈ ಬಾದಾಮಿ ಚಾಲುಕ್ಯರ ಬದ್ಧ ಶತ್ರುಗಳು ಯಾರಪ್ಪ ಅಂದ್ರ ಪಲ್ಲವರು ಯಾರಿ ಪಲ್ಲವರು ಯಾಕಪ್ಪ ಅಂದ್ರ ಪಲ್ಲವರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಒಂದನೇ ನರಸಿಂಹವರ್ಮ ಅಂತ ಈ ಒಂದನೇ ನರಸಿಂಹವರ್ಮ ಒಂದು ಬಿರುದನ್ನ ಪಡಿತನ ವಾತಾಪಿ ಕೊಂಡ ವಾತಾಪಿ ಅನ್ನೋದು ಬಾದಾಮಿಯ ಮೊದಲ ಹೆಸರು ಬಟ್ ಗೊತ್ತಿರ್ಲಿ ವಾತಾಪಿ ಕೊಂಡ ಎಂಬ ಬಿರುದನ್ನ ಪಡೆದಂತ ದೊರೆ ಒಂದನೇ ನರಸಿಂಹ ಯಾಕ ಪಡಿತನ ಅಂದ್ರ ಇಮ್ಮಡಿ ಪುಲಿಕೇಶಿ ಹಾಗೂ ಇಮ್ಮಡಿ ಪುಲಿಕೇಶಿ ಸೈನ್ಯವನ್ನ ಸೋಲಿಸಿ ಆತ ವಾತಾಪಿಯನ್ನ ವಶಪಡಿಸಿಕೊಂಡಿದ್ರ ವಾತಾಪಿ ಕೊಂಡಂತ ಬಿರುದ್ ಪಡಿತಾನೆ ಇಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂಗ ಕರ್ನಾಟಕದ ಇತಿಹಾಸ ಇವರು ಯಾವ ತರ ಪಲ್ಲವರ ಜೊತೆ ಒಂದು ವೈರತ್ವವನ್ನ ಹೊಂದಿದ್ರಂತ ನೀವು ಅರ್ಥ ಮಾಡ್ಕೋಬೇಕು ಎಸ್ ಇನ್ನ ಇದಾದ ನಂತರ ಇನ್ನೊಂದು ರಾಜ್ಯ ಮನೆತನ ಬರುತ್ತೆ ಬಾದಾಮಿಯ ಚಾಲುಕ್ಯರ ನಂತರ ಯಾರಪ್ಪ ಅಂದ್ರ ರಾಷ್ಟ್ರಕೂಟರು ಅಂತ ಹೇಳ್ತೀವಿ ನಾವು ಯಾರೇ ರಾಷ್ಟ್ರಕೂಟರು ರಾಷ್ಟ್ರ ಕೂಟರು ಅಂತ ಹೇಳ್ತೀವಿ ಮಿತ್ರ ಗೊತ್ತಿರಲಿ ಈ ರಾಷ್ಟ್ರ ಕೂಟರಕ್ಕೆ ಸಂಬಂಧಪಟ್ಟಂಗ ನಾವು ನೋಡ್ಬೇಕಾದ್ರೆ ಇಲ್ಲಿ ಇಲ್ಲಿವರೆಗೆ ಒಂದು ಪ್ರಶ್ನೆ ಕೇಳಿದ್ರು ಏನ್ಪಾ ಅಂದ್ರ ಉತ್ತರ ಭಾರತದ ಮೇಲೆ ದಾಳಿಯನ್ನ ಕೈಗೊಂಡಂತ ಕನ್ನಡದ ಮೊಟ್ಟ ಮೊದಲ ರಾಜ ಯಾರು ಅಂತ ಕೇಳಿದ್ರೆ ಇಲ್ಲಿ ಗೊತ್ತಿರಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ಮಧ್ಯೆ ಒಂದು ಕದನ ನಡೆಯಿತು ನದಿ ಕದನ ಬಟ್ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿ ಮೇಲೆ ದಾಳಿ ಮಾಡಿದ್ದ ತನ್ನ ಗಡಿ ರಕ್ಷಣೆಗಾಗಿ ಇಮ್ಮಡಿ ಪುಲಿಕೇಶಿ ಹೋಗಿದ್ದ ಬಟ್ ಇಮ್ಮಡಿ ಪುಲಿಕೇಶಿ ಉತ್ತರ ಭಾರತದ ಮೇಲೆ ದಾಳಿ ಮಾಡಿಲ್ಲ ತನ್ನ ಗಡಿ ರಕ್ಷಣೆಗಾಗಿ ಹೋದಂತ ವ್ಯಕ್ತಿ ಇಮ್ಮಡಿ ಪುಲಿಕೇಶಿ ಬಟ್ ಉತ್ತರ ಭಾರತದ ಗಂಗಾ ನದಿ ತೀರ ಮತ್ತು ಹಿಮಾಲಯದವರೆಗೆ ದಾಳಿಯನ್ನ ಕೈಗೊಂಡಂತ ಮೊಟ್ಟ ಮೊದಲ ಕನ್ನಡದ ರಾಜ ಅಂದ್ರ ಧ್ರುವ ಯಾರು ಬರ್ತಾರ್ರಿ ಧ್ರುವ ರಾಷ್ಟ್ರಕೂಟರ ದೊರೆ ಧ್ರುವ ಈತ ಉತ್ತರದ ಗಂಗಾ ನದಿ ಬೈಲನೂರು ಅಥವಾ ಉತ್ತರದ ದೋವಾಬದವರೆಗೂ ಅಥವಾ ಆರ್ಯಾವರ್ತದ ಮೇಲೆ ದಾಳಿಯನ್ನು ಕೈಗೊಂಡಂತ ವ್ಯಕ್ತಿ ಧ್ರುವ ಈತ ಕನ್ನಡದ ಮೊಟ್ಟ ಮೊದಲ ರಾಜ್ಯ ಇದೇ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ರಾಷ್ಟ್ರಕೂಟರ ಆಳ್ವಿಕೆಯ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಇಸ್ಲಾಂ ಧರ್ಮ ಆಗಮನ ಆಗತ್ತೆ ಯಾವ ಧರ್ಮ ಆಗಮನ ಆಗತ್ತೆ ರೀ ಇಸ್ಲಾಂ ಧರ್ಮ ನೋಡ್ರಿ ಆರನೇ ಶತಮಾನದಲ್ಲಿ ಕ್ರಿಸ್ತ ಶಕ ಆರನೇ ಶತಮಾನದಲ್ಲಿ ಪ್ರಾರಂಭವಾದಂತಹ ಒಂದು ಇಸ್ಲಾಂ ಧರ್ಮ ಕರ್ನಾಟಕಕ್ಕೆ ಯಾವ ರಾಜ್ಯ ಮನೆತನ ಕಾಲದಲ್ಲಿ ಆಗಮನ ಅಂದ್ರೆ ಅದು ರಾಷ್ಟ್ರಕೂಟ ಮನೆತನ ಕಾಲದಲ್ಲಿ ಇನ್ನು ಈ ರಾಷ್ಟ್ರಕೂಟಕ್ಕೆ ಸಂಬಂಧಪಟ್ಟಂಗ ಮುಖ್ಯವಾಗಿ ವಿಶೇಷವಾಗಿ ಪ್ರಶ್ನೆಗಳನ್ನು ಯಾರ ಮೇಲೆ ಕೇಳ್ತಾರಂದ್ರ ಒಂದನೇ ಕೃಷ್ಣ ಅಂತ ಕೇಳ್ಬರ್ತಾನಿ ಯಾರ್ರಿ ಒಂದನೇ ಕೃಷ್ಣ ಈ ಒಂದನೇ ಕೃಷ್ಣ ಒಂದು ದೇವಾಲಯವನ್ನ ಕಟ್ತಾನೆ ಕೈಲಾಸನಾಥ ದೇವಾಲಯ ಯಾವ ದೇವಾಲಯ ರೀ ಕೈಲಾಸ ನಾಥ ದೇವಾಲಯವನ್ನ ನಿರ್ಮಿಸ್ತಾನ ಈ ಕೈಲಾಸನಾಥ ದೇವಾಲಯದ ಮೇಲೆ ಪ್ರಶ್ನೆಗಳನ್ನ ಕೇಳಿ ಕೇಳ್ತಾರೆ ಈ ಕೈಲಾಸನಾಥ ದೇವಾಲಯವನ್ನ ಇದು ಏಕಶಿಲಾ ದೇವಾಲಯ ಒಂದೇ ಕಲ್ಲಿನಲ್ಲಿ ನಿರ್ಮಾಣಗೊಂಡಂತ ದೇವಾಲಯ ಇದು ಹದಿನಾರನೇ ಒಳಗದ ಎಷ್ಟನೇ ಒಳಗದ ರೀ ಹದಿನಾರನೇ ಅಜಂತಾದ ಹದಿನಾರನೇ ಗುಹೆ ಈ ಸಾರಿ ಎಲ್ಲೋರಾದ ಹದಿನಾರನೇ ಗುಹೆಯಲ್ಲಿರುವಂತಹ ಈ ಕೈಲಾಸನಾಥ ದೇವಾಲಯವನ್ನ ನಿರ್ಮಿಸ್ತಾನೆ ಮಿತ್ರರು ಗೊತ್ತಿರಲಿ ಈ ಒಂದನೇ ಕೃಷ್ಣನ ನಂತರ ಇನ್ನೊಬ್ಬ ಪ್ರಸಿದ್ಧವನಾದ ರಾಜ ಬರ್ತಾನೆ ಅಮೋಘ ವರ್ಷ ನೃಪತುಂಗ ಅಂತ ಯಾರು ಬರ್ತಾರ್ರಿ ಅಮೋಘ ವರ್ಷ ವರ್ಷ ನೃಪತುಂಗ ಎಸ್ ಈ ನೃಪತುಂಗ ಅನ್ನೋದು ಈತನ ಬಿರುದು ಈ ಅಮೋಘ ವರ್ಷನ ಆಸ್ಥಾನಕ್ಕೆ ಒಬ್ಬ ಪ್ರವಾಸಿಗ ಭೇಟಿ ಕೊಟ್ಟಿರ್ತಾನೆ ಸುಲೈಮಾನ್ ಯಾರು ಭೇಟಿ ಕೊಡ್ತಾರ್ರಿ ಸುಲೈಮಾನ್ ಮಿತ್ರರೇ ಗೊತ್ತಿರಲಿ ಈ ಅಮೋಘ ವರ್ಷನ ಆಸ್ಥಾನದಲ್ಲಿ ಒಬ್ಬ ಕವಿ ಇರ್ತಾನೆ ಶ್ರೀ ವಿಜಯ ಯಾರ್ರೀ ಶ್ರೀ ವಿಜಯ ಈ ಶ್ರೀ ವಿಜಯ ಒಂದು ಕೃತಿಯನ್ನ ಬರಿತಾನೆ ಕವಿರಾಜ್ಯ ಮಾರ್ಗ ಯಾಕೆ ಇಂಪಾರ್ಟೆಂಟ್ ರೀ ಈ ಕವಿರಾಜ್ಯ ಮಾರ್ಗ ಅಂದ್ರ ಕರ್ನಾಟಕದ ಗಡಿ ರೇಖೆಯ ಕುರಿತು ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖಿಸಿದ ಕೃತಿ ಇದು ಕಾವೇರಿಯಿಂದ ಮಾ ಗೋದಾವರಿವರ ಮಿರ್ಪನಾಡಾದ ಕನ್ನಡದವಳು ಜನಪದ ಅಂದ್ರೆ ಕಾವೇರಿ ನದಿಯಿಂದ ಹಿಡಿದು ಉತ್ತರದ ಗೋದಾವರಿ ನದಿ ತೀರದವರಿಗೂ ಕನ್ನಡ ನಾಡು ಹರಡಿತ್ತು ಕನ್ನಡ ನಾಡು ಹಬ್ಬಿತ್ತಂತ ಮೊಟ್ಟ ಮೊದಲ ಬಾರಿಗೆ ನಮಗೆ ಉಲ್ಲೇಖಿಸುವಂತ ಗ್ರಂಥ ಶ್ರೀ ಬರದಂತ ಕವಿರಾಜ್ಯ ಮಾರ್ಗ ಎಸ್ ಮಿತ್ರರೇ ಹಾಗಾದ್ರ ಭಾರತದ ಗಡಿ ರೇಖೆ ಕುರಿತು ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖಿಸುವ ಪುರಾಣ ಯಾವ್ದ್ರಿ ಆ ಪುರಾಣ ವಿಷ್ಣು ಪುರಾಣ ಯಾವ ಪುರಾಣರೇ ವಿಷ್ಣು ಪುರಾಣ ಇಲ್ಲಿ ತಪ್ಪಾಗಿ ಗ್ರಹಿಕೆ ಮಾಡ್ಕೋಬಹುದು ಗೊತ್ತಿರಲಿ ಕರ್ನಾಟಕದ ಒಂದು ಗಡಿ ಪ್ರದೇಶ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿ ನದಿ ತೀರವರೆಗೆ ಹರಡಿತ್ತಂತ ಮೊಟ್ಟ ಮೊದಲ ಬಾರಿಗೆ ಹೇಳೋದು ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಅದೇ ದಕ್ಷಿಣದ ಸಮುದ್ರಶ್ಯದಿಂದ ಹಿಡಿದು ಉತ್ತರದ ಹಿಮಾಲಯ ಪರ್ವತದವರೆಗೂ ಭಾರತದ ಗಡಿ ಹಬ್ಬಿತ್ ಅಂತ ಹೇಳೋದೇ ವಿಷ್ಣು ಪುರಾಣ ಯಾವ ರೇ ವಿಷ್ಣು ಪುರಾಣ ಎಸ್ ಈ ತರ ನೀವು ಲಿಂಕ್ ಮಾಡಿ ಓದಬೇಕಾಗತ್ತೆ ಅಷ್ಟೇ ಅಲ್ಲ ಈ ರಾಷ್ಟ್ರಕೂಟರಲ್ಲಿ ಇವರ ಕಾಲದೊಳಗ ಕನ್ನಡ ಸಾಹಿತ್ಯ ಉಚ್ಛರಾಯ ಕಾಲ ಅಂತ ಹೇಳ್ತೀವಿ ನಾವು ಕನ್ನಡದ ಸಾಹಿತ್ಯದ ಉಚ್ಚರಾಯ ಕಾಲ ಯಾಕ್ರಿ ಅಂದ್ರ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖ ಕವಿಗಳು ಕೂಡ ಇವರ ಕಾಲದಲ್ಲೇ ಬಾಳಿ ಬದುಕಿದವರು ಮೂರನೇ ಕೃಷ್ಣನ ಕೂಡ ಇಲ್ಲೇ ಬಂದಿರ್ತಾನೆ ಈ ಮೂರನೇ ಕೃಷ್ಣನ ಕಾಲದಲ್ಲಿ ಒಬ್ಬ ಕವಿ ಬರ್ತಾನೆ ಜನ್ನ ಜನ್ನ ಒಂದು ಕೃತಿ ಬರಿತಾನೆ ಯಶೋಧರ ಚರಿತೆ ಎಸ್ ಇವರ ಕಾಲದಲ್ಲಿ ಕನ್ನಡ ಸಾಹಿತ್ಯ ನುಡಿ ಅಷ್ಟೇ ಅಲ್ಲ ರಾಷ್ಟ್ರಕೂಟರ ಮನೆತನದ ಕುರಿತು ಇನ್ನೂ ನೀವು ಗಮನ ಹರಿಸಬೇಕಾದಂತ ಏನಪ್ಪಾ ಅಂದ್ರ ರಾಷ್ಟ್ರಕೂಟರ ಕಾಲದಲ್ಲಿ ಭಾರತಕ್ಕೆ ಪೋರ್ಚುಗಲ್ ಭೇಟಿ ನೀಡಿದಾಗ ಈ ಪೋರ್ಚುಗೀಸರು ಮುಂಬೈದಿಂದ ಸುಮಾರು ಏಳು ಮೈಲಿ ಅಂತರದಲ್ಲಿರುವಂತ ಒಂದು ಪ್ರದೇಶ ಬರುತ್ತೆ ಆ ಪ್ರದೇಶ ಯಾವ್ದಪ್ಪ ಅಂದ್ರ ಎಲಿಫೆಂಟ ಯಾವ ಪ್ರದೇಶ ರೀ ಎಲಿಫೆಂಟ ಅದರ ಮೊದಲ ಹೆಸರು ಗೊರಕಾಪುರ ಅಥವಾ ಗೋವಾಕಪುರ ಈ ಅಲ್ಲಿ ಆನೆ ಗಾತ್ರದ ಒಂದು ಬಂಡೆಯನ್ನ ಗಮನಿಸಿದಂತ ಪೋರ್ಚುಗೀಸರು ಆ ಪ್ರದೇಶಕ್ಕೆ ಎಲಿತೆಂಟ ಅಂತ ಕರರು ಅಲ್ಲಿರುವಂತಹ ತ್ರಿಮೂರ್ತಿ ಒಳಗ ಅಥವಾ ತ್ರಿಮೂರ್ತಿ ಮೂರ್ತಿ ತ್ರಿಮೂರ್ತಿ ಅಂದ್ರೆ ಇಲ್ಲಿ ಗೊತ್ತಿರಬೇಕು ಬ್ರಹ್ಮ ವಿಷ್ಣು ಶಿವ ಅಲ್ಲ ಶಿವನ ಮೂರು ಪ್ರತಿರೂಪ ಅಂತ ಬ್ರಹ್ಮ ವಿಷ್ಣು ಶಿವ ಅಲ್ಲ ಶಿವನ ಮೂರು ಪ್ರತಿರೂಪ ಆ ಮೂರು ಪ್ರತಿರೂಪದ ಸ್ಥಿತಿಗಳ ಏನದಾವ್ರಿ ಅಂದ್ರೆ ಹೇಳತ್ತೆ ಎಲಿಪೆಂಟಾದಲ್ಲಿರುವ ಶಿವನ ಮೂರು ಪ್ರತಿರೂಪಗಳು ಏನನ್ನ ತಿಳಿಸ್ತಾವ್ರಿ ಅಂತ ಸೃಷ್ಟಿ ಲಯ ಸ್ಥಿತಿಯ ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತವೆ ಸೃಷ್ಟಿ ಲಯ ಸ್ಥಿತಿ ಇದು ಎಲೆಪೆಂಟಾದಲ್ಲಿರುವ ಶಿವನ ತ್ರಿಮೂರ್ತಿ ವಿಗ್ರಹ ಸೃಷ್ಟಿ ಲಯ ಸ್ಥಿತಿ ಈ ಜಗತ್ತು ಹೇಗದ ಲಯ ಯಾವ ನಡೆದದ ಸ್ಥಿತಿ ಪ್ರೆಸೆಂಟ್ ವಸ್ತು ಸ್ಥಿತಿ ಹೆಂಗದ ಅಂತ ಆ ಮೂರ್ತಿಯ ಪ್ರತೀಕ ಅಂತ ಹೇಳ್ತಾರೆ ಯಾರಿ ಪರ್ಸಿ ಬ್ರೌನ್ ಎಸ್ ಇವರ ಕಾಲದಲ್ಲಿ ಕೆಲವೊಂದಿಷ್ಟು ಗುಹಾಲಯಗಳ ನಿರ್ಮಾಣ ಆಗ್ತಾವ ಎಲ್ಲೋರ ಮತ್ತು ಅಜಂತ ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಎರಡು ಸ್ಥಳಗಳಂದ್ರ ಎಲ್ಲೋರ ಮತ್ತು ಅಜಂತ ಎಲ್ಲೋರ ಮತ್ತು ಅಜಂತ ಇವುಗಳ ಕುರಿತು ಸ್ವಲ್ಪ ಗಮನ ಹರಿಸ್ಬೇಕು ಯಾಕಂದ್ರೆ ಎಲ್ಲೋರದಲ್ಲಿ ಮೂವತ್ನಾಲ್ಕು ಗುಹಾಲಯಗಳಿದ್ರೆ ಅಜಂತದಲ್ಲಿ ಇಪ್ಪತ್ತೊಂಬತ್ತು ಗುಹಾಲಯಗಳದಾವೆ ಎಸ್ ಈ ಎಲ್ಲೋರದ ಹದಿನಾರನೇ ಗುಹಾಲೆ ಏನಿದೆ ಕೈಲಾಸನಾಥ ದೇವಾಲಯದ ಒಂದನೇ ಕೃಷ್ಣ ನಿರ್ಮಿಸ್ತಾನ ಎಸ್ ಈ ತರ ರಾಷ್ಟ್ರಕೂಟರ ಕುರಿತು ನೀವು ನೋಡಬೇಕಾಗತ್ತೆ ಈ ರಾಷ್ಟ್ರಕೂಟರ ನಂತರ ಇನ್ನೊಂದು ರಾಜ್ಯ ಮನೆತನ ಬರುತ್ತೆ ಯಾರ್ರೀ ಅಂದ್ರ ಕಲ್ಯಾಣದ ಚಾಲುಕ್ಯರು ಅಂತ ಹೇಳ್ತೀವಿ ನಾವು ಕಲ್ಯಾಣದ ಚಾಲುಕ್ಯರು ಎಸ್ ಈ ಕಲ್ಯಾಣದ ಚಾಲುಕ್ಯರಲ್ಲಿ ಮುಖ್ಯ ಒಬ್ಬ ರಾಜ ಆರನೇ ವಿಕ್ರಮಾದಿತ್ಯ ಅಂತ ಎಷ್ಟನೇ ವಿಕ್ರಮಾದಿತ್ಯ ರೀ ಆರನೇ ವಿಕ್ರಮಾದಿತ್ಯ ಈ ಆರನೇ ವಿಕ್ರಮಾದಿತ್ಯ ಅಧಿಕಾರಕ್ಕ ಬಂದದರ ಸವಿನೆನಪಿಗಾಗಿ ಒಂದು ಯುಗವನ್ನ ಪ್ರಾರಂಭಿಸ್ತಾನ ಶಕ ಸಾವಿರದ ಎಪ್ಪತ್ತಾರರಲ್ಲಿ ವಿಕ್ರಮ ಶಕ ಮಿತ್ರರೇ ಗೊತ್ತಿರಲಿ ಎಪ್ಪತ್ತೆಂಟರೊಳಗ ಕನಿಷ್ಕ ಕನಿಷ್ಕ ಶಕವನ್ನ ಪ್ರಾರಂಭಿಸಿದ ಉತ್ತರ ಭಾರತದಲ್ಲಿ ಎಸ್ ದಕ್ಷಿಣ ಭಾರತದಲ್ಲಿ ಈ ಆರನೇ ಆದಿತ್ಯ ಒಂದು ಶಕವರ್ಷವನ್ನು ಪ್ರಾರಂಭ ಮಾಡ್ತಾನೆ ಅದನ್ನ ನಾವೇನಂತ ಕರಿತೀವಿ ವಿಕ್ರಮ ಶಕ ಈ ಶಕಕ್ಕೆ ಸಂಬಂಧಪಟ್ಟಂಗ ಒಂದು ಸ್ವಲ್ಪ ನೋಡೋಣ ಮೊದಲನೇದಾಗಿ ಎಪ್ಪತ್ತೆಂಟು ಸಾಮಾನ್ಯ ಶಕ ವರ್ಷ ಅಂದ್ರೆ ಕ್ರಿಸ್ತ ಶಕ ಎಪ್ಪತ್ತೆಂಟು ಕನಿಷ್ಕ ಶಕ ಎಪ್ಪತ್ತೆಂಟು ಕನಿಷ್ಕ ಶಕ ಎಸ್ ಮುನ್ನೂರ ಇಪ್ಪತ್ತು ಗುಪ್ತಶಕ ಮುನ್ನೂರ ಇಪ್ಪತ್ತು ಗುಪ್ತ ಶಕ ಎಸ್ ಆರ್ನೂರ ಇಪ್ಪತ್ತೆರಡು ಆರ್ನೂರ ಇಪ್ಪತ್ತೆರಡಕ್ಕಿಂತ ಮುಂಚೆ ಇನ್ನೊಂದು ನೋಡೋಣ ಆರ್ನೂರ ಐದು ಹರ್ಷಶಕ ಆರ್ನೂರ ಐದು ಹರ್ಷಶಕ ಆರ್ನೂರ ಇಪ್ಪತ್ತೆರಡು ಹಿಜ್ರಿ ಶೆಖೆ ಅಥವಾ ಹಿಜಿರಾಶೆ ಅಥವಾ ಅಲ್ ಹಿಲಾಲ್ ಅಥವಾ ಯಾತ್ರಿಬಾ ಪ್ರಯಾಣ ಎಲ್ಲ ಒಂದೂರ ಇಪ್ಪತ್ತೆರಡನ ಹಿಜಿರೀಶೆ ಅಥವಾ ಅಲ್ ಹಿಲಾಲ್ ಅಥವಾ ಯಾತ್ರಿಬಾ ಪ್ರಯಾಣ ಅಂತ ಕರಿತೀವಿ ಇದು ಹಿಜಿರೀಶೆ ಎಸ್ ನೆಕ್ಸ್ಟ್ ಸಾವಿರದ ಎಪ್ಪತ್ತಾರು ಸಾವಿರದ ಎಪ್ಪತ್ತಾರು ವಿಕ್ರಮ ಶಕ ಇವುಗಳನ್ನ ನೀವು ಗೊತ್ತಿರಬೇಕು ಕನಿಷ್ಕ ಶಕ ಗುಪ್ತ ಶಕ ಹರ್ಷ ಶಕ ಹಿಜ್ರಿ ಶಕೆ ವಿಕ್ರಮ ಶಖೆ ಇವು ಯಾವ ಕಾಲದಲ್ಲಿ ಪ್ರಾರಂಭ ಯಾಕ ನಾವು ಇದನ್ನ ಹಿಜ್ರೀ ಶೆಕೆ ಅಥವಾ ಹಿಜ್ರಾ ಶಕೆ ಅಥವಾ ಯಾತ್ರಿವಾ ಪ್ರಯಾಣ ಅಂತ ಕರಿತೀಪ ಅಂದ್ರ ಸಿಂಪಲ್ ಆಗಿರ್ತೀನಿ ಮೊಹಮ್ಮದ್ ಪೈಗಂಬರು ಮೆಕ್ಕಾ ಪ್ರದೇಶವನ್ನ ಬಿಟ್ಟು ಮದಿನಾ ಪ್ರದೇಶಕ್ಕೆ ಹೋಗಿದರ ಸಲುವಾಗಿ ಆ ಒಂದು ಅವಧಿಯನ್ನ ನಾವೇನಂತ ಕರಿತೀವಿ ಹಿಜ್ರಿ ಶೆಕೆ ಇಲ್ಲಿಂದ ನಮ್ಮ ಇಸ್ಲಾಮ ಧರ್ಮದ ಪಂಚಾಂಗ ಪ್ರಾರಂಭ ಆಗುತ್ತೆ ಅದು ಲೂನಾರ್ ಪಂಚಾಂಗ ಆರ್ನೂರ ಇಪ್ಪತ್ತೆರಡರಿಂದ ಒಂದು ಪಂಚಾಂಗ ಪ್ರಾರಂಭ ಆಗುತ್ತೆ ಅದು ಇಸ್ಲಾಂ ಪಂಚಾಂಗ ಅದನ್ನ ನಾವು ಲೂನಾರ್ ಪಂಚಾಂಗ ಅಂತ ಕರಿತೀವಿ ಎಸ್ ಮತ್ತು ಹಿಂದೂಗಳ ಪಂಚಾಂಗ ಪ್ರಾರಂಭ ಆಗೋದು ಎಲ್ಲಿಂದ ಎಸ್ ಅದು ಪ್ರಾರಂಭ ಆಗೋದು ಎಪ್ಪತ್ತೆಂಟು ಕನಿಷ್ಕಷಕ ಹಿಂದೂಗಳ ಪಂಚಾಂಗದ ಮೊದಲ ತಿಂಗಳು ಯಾವ್ದು ಚೈತ್ರ ಈಗ ನಾವು ಜನವರಿ ತಿಂಗಳನ್ನ ಏನು ಯೂಸ್ ಮಾಡ್ತೀವಿ ಅಥವಾ ಆಚರ್ತೀವಿ ಇದು ಹಿಂದೂ ಕ್ಯಾಲೆಂಡರ್ ಅಲ್ಲ ಯುರೋಪಿಯನ್ ಕ್ಯಾಲೆಂಡರ್ ಅಥವಾ ಇಂಗ್ಲಿಷ್ ಕ್ಯಾಲೆಂಡರ್ ಹತ್ತಿರ್ತೀವಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮ್ಮ ಮೊದಲ ತಿಂಗಳು ಯಾವ್ದಪ್ಪ ಅಂದ್ರೆ ಚೈತ್ರ ಯಾವ ತಿಂಗಳು ಚೈತ್ರ ಎಸ್ ಈ ತರ ನೀವು ಲಿಂಕ್ ಮಾಡಿ ಹೋದಾಗ ನಿಮಗೆ ಪ್ರಶ್ನೆಗಳನ್ನ ಸುಲಭವಾಗಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಎಸ್ ಈ ಕಲ್ಯಾಣ ಚಾಲಕರಲ್ಲಿ ಆರನೇ ವಿಕ್ರಮಾದಿತ್ಯನಿಗೆ ಒಬ್ಬ ದಂಡ ನಾಯಕನ ತಾನೆ ಮಹಾದೇವ ದಂಡಾಧೀಶ ಆ ಮಹಾದೇವ ದಂಡಾಧೀಶ ಒಂದು ದೇವಾಲಯವನ್ನು ಕಟ್ತಾನ ಇಂದಿನ ಕೊಪ್ಪಳ ಜಿಲ್ಲೆ ಇಟಗಿ ಒಳಗ ಯಾವ ಜಿಲ್ಲೆ ಕೊಪ್ಪಳ ಜಿಲ್ಲೆ ಇಟಗಿ ಒಳಗ ಒಂದು ದೇವಾಲಯ ಕಟ್ತಾನ ಮಹಾದೇವ ದೇವಾಲಯ ಇದನ್ನ ನಾವು ಕರ್ನಾಟಕದ ದೇವಾಲಯಗಳ ಚಕ್ರವರ್ತಿ ಅಂತ ಕರಿತೀವಿ ಏನಂತ ಕರಿತೀವ್ರಿ ಕರ್ನಾಟಕದ ದೇವಾಲಯಗಳ ಚಕ್ರವರ್ತಿ ಅಂತ ಕರಿತೀವಿ ಎಸ್ ಹಿಂಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈ ಆರನೇ ವಿಕ್ರಮಾದಿತ್ಯನ ನಂತರ ಗೊತ್ತಿರಲಿ ಮತ್ತೊಬ್ಬ ರಾಜ ಬರ್ತಾನೆ ಮೂರನೇ ಸೋಮೇಶ್ವರ ಅಂತ ಎಷ್ಟನೇ ಸೋಮೇಶ್ವರ ಮೂರನೇ ಸೋಮೇಶ್ವರ ಈ ಮೂರನೇ ಸೋಮೇಶ್ವರನ ಬಗ್ಗೆ ಮಿತ್ರರೇ ಗೊತ್ತಿರಬೇಕು ಆತ ಎರಡು ಕೃತಿಗಳನ್ನ ಬರಿತಾನ ಮಾನೋಸಲಾಸ ಅಥವಾ ಅಭಿಲಾಸಿತಾರ್ಥ ಚಿಂತಾಮಣಿ ಮಾನೋಸಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತ ಕೃತಿಯನ್ನು ಬರಿತಾನೆ ಈ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇನ್ನೊಬ್ಬ ಕವಿ ಇರ್ತಾನೆ ಯಾರಪ್ಪ ಅಂದ್ರ ವಿಜ್ಞಾನೇಶ್ವರ ಆ ವಿಜ್ಞಾನೇಶ್ವರ ಒಂದು ಕೃತಿಯನ್ನು ಬರೀತಾನೆ ಮಿತಾಕ್ಷರ ಸಂಹಿತೆ ಮಿತಾಕ್ಷರ ಸಂಹಿತೆ ಈ ತರ ನೀವು ಓದಿದ್ರ ನಿಮಗೆ ಏನಾಗತ್ತೆ ಈಜಿ ಆಗಿ ಗ್ರಿಪ್ ಸಿಗತ್ತೆ ಎಸ್ ಕಲ್ಯಾಣ ಚಾಲುಕ್ಯರ ನಂತರ ಇನ್ನೊಂದು ರಾಜ್ಯ ಮನೆತನ ಬರುತ್ತೆ ಕಲ್ಯಾಣದ ಕಲಚೂರಿಗಳು ಅಂತ ಈ ಕಲ್ಯಾಣದ ಕಲಚೂರಿಗಳಂದಾಗ ನಮಗೆ ಬಿಜ್ಜಳ ಅಂತ ಬರ್ತಾನೆ ಯಾರು ಬರ್ತಾರೆ ಬಿಜ್ಜಳ ಗೊತ್ತಿರಲಿ ಮಿತ್ರರೇ ಈ ಬಿಜ್ಜಳನಗಿಂತಲೂ ಹೆಸರುವಾಸಿಯಾದಂತ ವ್ಯಕ್ತಿ ಶ್ರೀ ಗುರು ವಿಶ್ವಗುರು ಬಸವಣ್ಣವರು ಈ ಬಸವಣ್ಣವರುಗಳ ಮೇಲೆ ಹೆಂಗ ಕೇಳಬಹುದು ಅಂತ ಬಸವಣ್ಣವರು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರ ಬಗ್ಗೆ ನೋಡೋಣ ಮಿತ್ರರೇ ಶಂಕರಾಚಾರ್ಯರು ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯನ ಆಚಾರ್ಯತ್ರಯರು ಅಂತ ಕರಿತೀವಿ ಬಸವಣ್ಣವರನ್ನು ಬಿಟ್ಟು ನೋಡ್ರಿ ಬಸವಣ್ಣವರನ್ನ ಬಿಟ್ಟು ಶಂಕರರು ಮೌದ್ವರು ರಾಮಾನುಜರನ್ನ ನಾವೇನಂತ ಕರಿತೀವ್ರಿ ಆಚಾರ್ಯತ್ರ ಬಟ್ ಇವ್ರು ನಾಲ್ಕು ಜನರ ಕುರಿತು ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ ನೋಡೋಣ ಮೊದಲನೇದಾಗಿ ಶಂಕರಾಚಾರ್ಯರು ಶಂಕ ಶಂಕರರು ಅಥವಾ ಶಂಕರಾಚಾರ್ಯರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣವರು ಸಿಂಪಲ್ ಹೇಳ್ತೀನಿ ಇವರ ಬಗ್ಗೆ ಈಜಿಯಾಗಿ ನೆನೆಪಟ್ಟುಕೊಳ್ಳಿಕ್ಕೆ ಮಿತ್ರರೇ ಗೊತ್ತಿರಲಿ ಶಂಕರಾಚಾರ್ಯರು ಇಂದಿನ ಕೇರಳದ ಕಾಲಡಿಯಲ್ಲಿ ಜನಿಸ್ತಾರ ಗೊತ್ತಿರಲಿ ಶಂಕರಾಚಾರ್ಯರ ಜನ್ಮಸ್ಥಳ ರಾಮಾನುಜಾಚಾರ್ಯ ಜನ್ಮಸ್ಥಳ ಮಧ್ವಾಚಾರ್ಯರ ಜನ್ಮಸ್ಥಳ ಜೊತೆಗೆ ಬಸವಣ್ಣವರ ಜನ್ಮಸ್ಥಳ ಅಂತ ಗೊತ್ತಿರಬೇಕು ಇವರ ತಂದೆಯಾರು ಇವರ ತಾಯಿಯಾರು ಇವರ ಗುರುಗಳು ಯಾರು ಕೇಳ್ತಾರ ಎಲ್ಲಕ್ಕಿಂತ ಮುಖ್ಯವಾಗಿ ಇವರು ಪ್ರತಿಪಾದಿಸಿದಂತಹ ಸಿದ್ಧಾಂತಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರ ಶಂಕರಾಚಾರ್ಯರು ಪ್ರತಿಪಾದಿಸಿದಂತ ಸಿದ್ಧಾಂತ ಅದ್ವೈತ ಅದ್ವೈತ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದಂತ ಸಿದ್ಧಾಂತ ವಿಶಿಷ್ಟಾದ್ವೈತ ವಿಶಿಷ್ಟಾದ್ವೈತ ಇನ್ನು ಮಧ್ವಾಚಾರ್ಯ ಪ್ರತಿಪಾದಿಸಿದಂತ ಸಿದ್ಧಾಂತ ದ್ವೈತ ದ್ವೈತ ಎಸ್ ಬಸವಣ್ಣವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಮಿತ್ರರೆ ಇಲ್ಲಿ ಗೊತ್ತಿರಬೇಕು ಏನ ಅದ್ವೈತ ಅಂದ್ರೆ ಏನು ವಿಶಿಷ್ಟಾದ್ವೈತ ಅಂದ್ರೆ ದ್ವೈತ ಅಂದ್ರೆ ಏನು ಶಕ್ತಿ ವಿಶಿಷ್ಟಾದ್ವೈತ ಅಂದ್ರೆ ಏನು ಹೇಳ್ತಾರೆ ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆಲ್ಲ ಎರಡೂ ಒಂದೇ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಅಂತ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಈ ಜಗತ್ತು ಮಾಯೆ ಬ್ರಹ್ಮನ ಒಬ್ಬನೇ ಪರಬ್ರಹ್ಮನ ಒಬ್ಬನೇ ಸತ್ಯ ಅಂತ ಹೇಳ್ತಾರ ಎಸ್ ಅದ್ವೈತ ಅಂದ್ರ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಬೇರೆಲ್ಲ ಎರಡೂ ಒಂದೇ ಅಂತ ಹೇಳಿದ್ರು ಎಸ್ ಅದೇ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಅಂತ ಹೇಳ್ತೀನಿ ಈ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂದ್ರ ಇವರು ಜೀವಾತ್ಮ ಮತ್ತು ಪರಮಾತ್ಮ ಎರಡು ವಿಶಿಷ್ಟವಾದ ಶಕ್ತಿಗಳನ್ನ ಹೊಂದ್ಯಾವ ಆ ಶಕ್ತಿಯಿಂದ ಈ ಜಗತ್ತು ಕೂಡಿದ ಅಂತ ಹೇಳ್ತಾರೆ ಇನ್ನು ದ್ವೈತ ಈ ಮದ್ವರ ಪ್ರಕಾರ ದ್ವೈತ ಅಂದ್ರ ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಇವು ಏಕಕಾಲದಲ್ಲಿ ಸಂಬಂಧಿಸಿದಲ್ಲ ಅಥವಾ ಕೂಡಲ್ಲ ಅಂತ ಹೇಳ್ತಾರೆ ಇನ್ನು ಶಕ್ತಿ ವಿಶಿಷ್ಟ ಅದ್ವೈತ ಅಂದ್ರ ನಿನ್ನ ಕಾಯಕದ ಮೇಲೆ ನೀನು ಅವಲಂಬನೆ ಆಗಂತ ಬಸವಣ್ಣವರ ಹೇಳ್ತಾರೆ ಮುಖ್ಯವಾಗಿ ಮೋಕ್ಷ ಸಾಧನೆಗೆ ಯಾವ ರೀತಿ ಇವರು ಏನೇನ್ ಹೇಳಾರಂತ ನೋಡೋಣ ಶಂಕರಾಚಾರ್ಯರ ಪ್ರಕಾರ ಮೋಕ್ಷ ಸಾಧನೆಗಾಗಿ ಇವರು ಜ್ಞಾನ ಮಾರ್ಗವನ್ನ ನೀಡ್ತಾರ ಯಾವ ಮಾರ್ಗವನ್ನ ಜ್ಞಾನ ಮಾರ್ಗವನ್ನ ಎಸ್ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಒಬ್ಬ ವ್ಯಕ್ತಿ ಮೋಕ್ಷವನ್ನ ಪಡಿಬೇಕಂದ್ರ ಅವರು ಭಕ್ತಿ ಮಾರ್ಗವನ್ನ ಪ್ರತಿಪಾದಿಸ್ತಾರ ಯಾವ ಮಾರ್ಗವನ್ನ ಪ್ರತಿಪಾದಿಸ್ತಾರ ಭಕ್ತಿ ಮಾರ್ಗವನ್ನ ಎಸ್ ಅದೇ ತರ ನಮ್ಮ ಬಸವಣ್ಣವರು ನಿನಗೆ ಮೋಕ್ಷ ಸಿಗಬೇಕಂದ್ರೆ ಯಾವ ಮಾರ್ಗವನ್ನ ಕಾಯಕ ಮಾರ್ಗವನ್ನ ಪ್ರತಿಪಾದಿಸ್ತಾರೆ ಯಾವ ಮಾರ್ಗ ಕಾಯಕ ನಿನ್ನ ಕಾಯಕದೊಳಗನೆ ನಿನ್ನ ಮೋಕ್ಷ ಅಡಗಿದೆ ಅಂತ ಹೇಳ್ತಾರೆ ಎಸ್ ಹಾಗಾದ್ರೆ ಇಲ್ಲಿ ಇನ್ನೊಂದು ರೀತಿ ಪ್ರಶ್ನೆಗಳು ಕೇಳ್ತಾರ ಏನ್ ಪ್ರಶ್ನೆಗಳು ಕೇಳಬಹುದು ಭಾರತದ ನಾಲ್ಕು ದಿಕ್ಕಿಗಳಿಗೆ ಮಠವನ್ನ ಸ್ಥಾಪಿಸಿದ ನಾಲ್ಕು ದಿಕ್ಕಿಗೆ ನಾಲ್ಕು ಮಠಗಳನ್ನ ಸ್ಥಾಪಿಸಿದಂಥ ವ್ಯಕ್ತಿಗಳು ಅಂದ್ರೆ ಶಂಕರಾಚಾರ್ಯರು ಅಂತ ಹೇಳ್ತೀವಿ ಯಾರ್ರಿ ಶಂಕರಾಚಾರ್ಯ ಹಂಗಾರ ಕರ್ನಾಟಕದಲ್ಲಿ ಅಷ್ಟ ಮಠಗಳನ್ನ ಸ್ಥಾಪಿಸಿದಂತ ವ್ಯಕ್ತಿಗಳು ಅಂದ್ರೆ ಮಧ್ವಾಚಾರ್ಯರು ನಮ್ಮ ಕರ್ನಾಟಕದಲ್ಲಿ ಅಷ್ಟ ಮಠಗಳನ್ನ ಸ್ಥಾಪಿಸಿದಂಥ ವ್ಯಕ್ತಿ ಮಧ್ವಾಚಾರ್ಯ ಭಾರತ ದೇಶದ ನಾಲ್ಕು ನಾಲ್ ಮೂಲೆಗಳಲ್ಲಿ ನಾಲ್ಕು ಮಠಗಳನ್ನ ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಶಂಕರಾಚಾರ್ಯರು ಯಾಕಂದ್ರೆ ನಾನು ಬ್ರೀಪ್ ಆಗಿ ಹೇಳ್ತೀನಿ ಒಬ್ಬೊಬ್ಬರ ಬಗ್ಗೆ ಹೇಳ್ಬೇಕಂದ್ರೆ ಮಿನಿಮಮ್ ಅನ್ನ ಬರ್ಬೇಕು ಯಾವ ತರ ಕೇಳ್ತಾನಂದ ಎಸ್ ಇಲ್ಲಿ ಇವರ ವಚನಗಳಿಂದ ಶ್ರೇಷ್ಠರಾದ್ರು ಇವರ ಭಕ್ತಿ ಮಾರ್ಗದಿಂದ ಶ್ರೇಷ್ಠರಾದ್ರು ಇವರು ಜ್ಞಾನ ಮಾರ್ಗದಿಂದ ಶ್ರೇಷ್ಠರಾಗ್ತಾರ ಇಲ್ಲಿ ಮುಖ್ಯವಾಗಿ ಇವ್ರ ಬಗ್ಗೆ ಮತ್ತೇನ್ ಕೇಳ್ಬೋದ್ರಿ ಇವರು ಬರದಂತ ಕೃತಿಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರ ಶಂಕರಾಚಾರ್ಯರ ಕೃತಿಗಳು ಯಾವುದು ರಾಮಾನುಜಾಚಾರ್ಯರ ಕೃತಿ ಯಾವ್ದು ಮದ್ವರ ಕೃತಿ ಯಾವುದು ಬಸವಣ್ಣವರ ಕೃತಿಗಳು ಯಾವ್ದು ಅಂತ ಕೇಳ್ತಾರೆ ಎಸ್ ಈ ತರ ನೀವು ಓದ್ಬೇಕು ಇದೇ ತರ ಕರ್ನಾಟಕದಲ್ಲಿ ಈ ತರ ಭಕ್ತಿ ಇದ್ರ ಉತ್ತರ ಭಾರತದಲ್ಲಿಯೂ ಭಕ್ತಿ ಚಳವಳಿ ಇತ್ತು ಸಾಮಾಜಿಕ ಸುಧಾರ ಯಾರು ರಾಮಾನಂದ ಕಬೀರ ಜ್ಞಾನದೇವ ಸಂತ ತುಕಾರಾಮ ಮೀರಾಬಾಯಿ ಅವರ ಕುರಿತು ಗಮನ ಹರಿಸಬೇಕಲ್ಲಿ ಗೊತ್ತಾಯ್ತಾ ಎಸ್ ನೆಕ್ಸ್ಟ್ ಹೋಗೋದಾದ್ರೆ ಕಲ್ಯಾಣ ಚಾಲುಕ್ಯರದ ನಂತರ ಇನ್ನೊಂದು ರಾಜ್ಯ ಮನೆತನ ಬರುತ್ತೆ ಅಗ್ನಿ ಪವರ್ಫುಲ್ ಮೋಸ್ಟ್ ಇಂಪಾರ್ಟೆಂಟ್ ರಾಜ್ಯ ಮನೆತನ ವಿಜಯನಗರ ಸಾಮ್ರಾಜ್ಯ ಯಾವ ಸಾಮ್ರಾಜ್ಯ ರೀ ವಿಜಯನಗರ ಸಾಮ್ರಾಜ್ಯ ಎಸ್ ಈ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮಿತ್ರರು ಇನ್ನೊಂದು ರಾಜ್ಯ ಮನೆತನ ಬರುತ್ತೆ ಹೊಯ್ಸಳರು ಯಾರು ಹೊಯ್ಸಳರು ನೋಡ್ಕೊಂಡು ಹೋಗೋಣ ಈ ಹೊಯ್ಸಳರ ಮನೆತನಕ್ಕೆ ಸಂಬಂಧಪಟ್ಟಂಗ ಮುಖ್ಯವಾಗಿ ಹೇಳಬೇಕಂದ್ರೆ ಇವರ ರಾಜಕೀಯ ಇತಿಹಾಸಕ್ಕಿಂತ ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ ಯಾಕಂದ್ರ ಹೊಯ್ಸಳರ ಕಾಲದಲ್ಲಿ ಕೆಲವೊಂದಿಷ್ಟು ಫೇಮಸ್ ದೇವಾಲಯಗಳ ನಿರ್ಮಾಣ ಆಗ್ತವ ಇವರ ಕಾಲದ ಪ್ರಮುಖ ದೇವಾಲಯದ ಸ್ಥಳಗಳು ಯಾವುವು ಅಂತ ಕೇಳ್ತಾರೆ ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯ ಬೇಲೂರಿನ ಚನ್ನಕೇಶವ ದೇವಾಲಯ ಇವು ದೇವಾಲಯಗಳ ನಿರ್ಮಾಣಗೊಂಡು ಇವರ ಕಾಲದಲ್ಲಿ ಒಂದು ಹೊಸ ಕಲಾಶೈಲಿ ಬೆಳವಣಿಗೆ ಆಗುತ್ತೆ ಹೊಯ್ಸಳ ಕಲಾಶೈಲಿ ಅಂತ ಹೇಳಿದೆ ಆ ಹೊಯ್ಸಳ ಕಲಾಶೈಲಿಯ ಪ್ರಮುಖ ಲಕ್ಷಣಗಳು ಏನ್ರಿ ಸರ್ ಅಂದ್ರ ಒನ್ನೇದಾಗಿ ಬರಕ್ಕಿಂತ ಮುಂಚೆ ಹೇಳ್ತೀನಿ ಒಣದು ನಕ್ಷತ್ರ ಆಕಾರದ ಜಗಲಿ ಜಗಲಿ ಅಂದ್ರ ಕಟ್ಟೆ ಅಂತ ಹೇಳ್ತೀವಿ ನಕ್ಷತ್ರ ಆಕಾರದ ಜಗಲಿ ಸುಕನಾಶಿ ನವರಂಗ ಇಬ್ಬರು ದ್ವಾರಪಾಲಕರು ಎಲ್ಲಕ್ಕಿಂತ ಮುಖ್ಯವಾಗಿ ಏಕಕೂಟ ದಿಕುಟ ತ್ರಿಕೂಟ ಚತೀಷ್ಕೂಟ ಪಂಚಕೂಟ ದೇವಾಲಯಗಳು ನಿರ್ಮಾಣ ಸರ ಹಂಗಂದ್ರೆ ಏನ್ರಿ ಒಂದು ದೇವಾಲಯ ಒಂದು ಗರ್ಭಗುಡಿ ಒಂದು ಶಿಖರ ಒಂದು ಕಳಶ ಏಕಕೂಟ ಎರಡು ದೇವಾಲಯ ಎರಡು ಗರ್ಭಗುಡಿ ಎರಡು ಶಿಖರ ಎರಡು ಕಳಶ ದ್ವಿಕೂಟ ದೇವಾಲಯ ಅದೇ ತರ ಮೂರು ಗರ್ಭಗುಡಿ ಮೂರು ದೇವಾಲಯ ಮೂರು ಶಿಖರ ಮೂರು ಕಳಶ ತ್ರಿಕೂಟ ದೇವಾಲಯ ಹಿಂಗ ಇವರ ಕಾಲದಲ್ಲಿ ಪಂಚಕೂಟ ದೇವಾಲಯಗಳ ನಿರ್ಮಾಣವಾದ ಅಷ್ಟೇ ಅಲ್ಲ ಇವರ ಕಾಲದಲ್ಲಿ ಇನ್ನೊಂದು ಪ್ರಮುಖ ಸಂಗತಿ ಅಂದ್ರೆ ಮದನ ಮನೋಮೋಹಕ ಮದನಿಕೇರ ವಿಗ್ರಹ ಅದ್ರಂದ್ರೆ ಶಿಲಾಬಾಲಿಕೆರೆ ವಿಗ್ರಹಗಳು ದೇವಾಲಯದ ಮೇಲೆ ತೈಲ ಚಿತ್ರಗಳು ಮತ್ತು ಶಿಲಾಬಾಲಿಕೆರೆ ವಿಗ್ರಹಗಳನ್ನು ನೋಡ್ತೀವಿ ಇವರದ್ದು ಈ ತರ ಹೊಯ್ಸಳ ಕಲಾಶೈಲಿ ಲಕ್ಷಣಗಳು ಈ ಹೊಯ್ಸಳದಲ್ಲಿ ಒಬ್ಬ ಪ್ರಸಿದ್ಧ ದೊರೆ ಬರ್ತಾನೆ ವಿಷ್ಣುವರ್ಧನ ಈ ವಿಷ್ಣುವರ್ಧನ ಕೆಲವೊಂದಿಷ್ಟು ಬಿರುದುಗಳನ್ನು ಹೊಂದಿರ್ತಾನ ಏನು ಬಿರುದು ಮಧುರೈಗೊಂಡ ನೋಳಂಬವಾಡಿಗೊಂಡ ಕಂಚಿಗೊಂಡ ಅಂತ ಬಿರುದುಗಳನ್ನ ಹೊಂದ್ತಾನ ಯಾಕಂದ್ರ ಚೋಳರನ್ನ ಪಲ್ಲವರನ್ನ ಸೋಲಿಸಿದರಿಂದ ಈ ಬಿರುದುಗಳನ್ನ ಹೊಂದಿದಂತ ವ್ಯಕ್ತಿ ಯಾರ್ರಿ ಆರನೇ ಸಾರಿ ವಿಷ್ಣುವರ್ಧನ ಇನ್ನು ಮುಖ್ಯವಾಗಿ ಇವರ ಬಗ್ಗೆ ಹೇಳಬೇಕಂದ್ರೆ ತಲಕಾಡು ಮತ್ತು ಇನ್ನೊಂದು ಹೇಳಿದೆ ತಲಕಾಡಿನ ಕೀರ್ತಿನಾರಾಯಣ ಬೇಲೂರಿನ ಚನ್ನಕೇಶವ ದೇವಾಲಯದ ಬಗ್ಗೆ ನೋಡ್ಕೋಬೇಕು ಅಷ್ಟೇ ಅಲ್ಲ ಇವರ ಕಾಲದಲ್ಲಿ ಯಾರ ಕಾಲದಲ್ಲಿ ಈ ಹೊಯ್ಸಳರ ಕಾಲದಲ್ಲಿ ಪ್ರಮುಖ ಶಿಲ್ಪಿಗಳಿದ್ರು ಜಕಣಾಚಾರ್ಯ ಡಂಕಣ್ಣ ಚಿಕ್ಕನ್ನ ಚಿಕ್ಕ ಹಂಸ ಅಂತ ಇವರ ಕಾಲದ ಪ್ರಮುಖ ಶಿಲ್ಪಿಗಳು ಆ ಶಿಲ್ಪಿಗಳ ಬಗ್ಗೆ ಇವರ ಕಾಲದಲ್ಲಿ ನಿರ್ಮಾಣಗೊಂಡಂತ ದೇವಾಲಯಗಳ ಬಗ್ಗೆ ನಿಮ್ಮ ಗಮನವನ್ನ ಹರಿಸಬೇಕಾಗತ್ತೆ ಎಸ್ ಇನ್ನ ಮುಖ್ಯವಾಗಿ ಇನ್ನೊಂದು ಹೇಳಬೇಕಂದ್ರೆ ಈ ಹೊಯ್ಸಳ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದ ಮೇಲೆ ಮುಸ್ಲಿಮರ ಆಕ್ರಮಣ ಆಗತ್ತೆ ಯಾರ ಆಕ್ರಮರಾಗತ್ತೆ ಮುಸ್ಲಿಮರ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಹೊಯ್ಸಳರ ಆಳ್ವಿಕೆ ಮಾಡೋಕ್ಕಾರ ಉತ್ತರ ಭಾರತದಲ್ಲಿ ದೆಹಲಿಯ ಸುಲ್ತಾನರ ಆಳ್ವಿಕೆ ಮಾಡ್ತಿದ್ರು ಆ ದೆಹಲಿಯ ಸುಲ್ತಾನರಲ್ಲಿ ಒಬ್ಬ ಪ್ರಸಿದ್ಧ ವ್ಯಕ್ತಿ ಇದ್ದ ಅಲ್ಲಾವುದ್ದೀನ್ ಖಿಲ್ಜಿ ಆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡ ನಾಯಕ ಯಾರಪ್ಪ ಅಂದ್ರ ಮಲ್ಲಿಕ್ ಅಫರ್ ಯಾರಿದ್ರೆ ದಕ್ಷಿಣ ಭಾರತದ ದಂಡನಾಯಕ ಮಲ್ಲಿಕಾಪರ್ ಇಲ್ಲಿ ದಾಳಿ ಮಾಡತಾರೆ ಎರಡು ಮೂರು ಸರಿ ಪ್ರಶ್ನೆ ಕೇಳಿ ಮಿತ್ರರು ಏನಂದ್ರ ಮುಸ್ಲಿಮರ ಆಕ್ರಮಣ ಎದುರಿಸಿದಂತಹ ಮೊಟ್ಟ ಮೊದಲ ರಾಜ್ಯ ಮಾಡಿ ಅಂದ್ರೆ ಹೊಯ್ಸಳರು ಅಥವಾ ದಕ್ಷಿಣ ಭಾರತದ ಮೇಲೆ ಹೊಯ್ಸಳರು ಇದು ಮುಸ್ಲಿಮರ ದಾಳಿ ಆದಾಗ ಹೊಯ್ಸಳರ ರಾಜ ಯಾರಂದ್ರ ಮೂರನೇ ವೀರಬಲ್ಲ ಅಥವಾ ಮೂರನೇ ವೀರಬಲ್ಲಾರನ ಮೇಲೆ ದಾಳಿ ಮಾಡಂತ ದೆಹಲಿಯ ಸುಲ್ತಾನ್ ಅಥವಾ ಮುಸ್ಲಿಂ ದಾಳಿ ಕೋರ ಯಾರಪ್ಪ ಅಂದ್ರ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾ ಭಾರತ್ ನಾ ನಾಗಲೇ ಹೇಳಿದೆ ಕರ್ನಾಟಕಕ್ಕೆ ಇಸ್ಲಾಮರ ಆಗಮನ ಆಗಿದ್ದು ರಾಷ್ಟ್ರಕೂಟರ ಕಾಲದಲ್ಲಿ ಬಟ್ ಅದೇ ಕರ್ನಾಟಕದ ಮೇಲೆ ಮುಸ್ಲಿಮರ ದಾಳಿಯಾಗಿದ್ದು ಹೊಯ್ಸಳರ ಕಾಲಾವಧಿ ರಾಜ್ಯ ಮನೆತನ ಹೊಯ್ಸಳರು ರಾಜ ಯಾರೇ ಮೂರನೇ ವೀರವಲ್ಲಾಳ ಎಸ್ ಇದೇ ತರ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಬಿತ್ರೀ ಹಂಗಾರ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಇಸ್ಲಾಂ ರಾಜ್ಯ ಮನೆತನ ಯಾವ್ದಂದ್ರ ಬಹುಮನಿ ಸುಲ್ತಾನರು ಯಾವ ಸುಲ್ತಾನರು ಬಹುಮನಿ ಹಾಗೆ ದಕ್ಷಿಣ ಭಾರತವನ್ನಾಗಿದ ಮೊಟ್ಟ ಮೊದಲು ಮುಸ್ಲಿಂ ರಾಜ್ಯ ಮನೆತನ ಯಾವುದು ಅಂತ ನಾವು ಕೇಳ್ಬೋದು ದಕ್ಷಿಣ ಭಾರತವನ್ನಾದ ಮೊಟ್ಟ ಮೊದಲ ಮುಸ್ಲಿಂ ರಾಜ್ಯ ಮನೆತನ ಮಧುರೈ ಸುಲ್ತಾನರು ಕರ್ನಾಟಕವನ್ನಾಗದಂತ ಮೊಟ್ಟ ಮೊದಲ ಇಸ್ಲಾಂ ರಾಜ್ಯ ಮನೆತನ ಬಹುಮನಿ ಸುಲ್ತಾನರು ಎಸ್ ಗೊತ್ತಿರಲಿ ದಕ್ಷಿಣ ಭಾರತದ ಮೊದಲ ರಾಜ್ಯ ಮನೆತನ ಮುಸ್ಲಿಂ ರಾಜ್ಯ ಮನೆತನ ಮಧುರೈ ಸುಲ್ತಾನರು ಯಾರೀ ಮಧುರೈ ಮಧುರೈ ಸುಲ್ತಾನರು ಎಸ್ ಈ ತರ ಹೊಯ್ಸಳರ ಬಗ್ಗೆ ನೀವು ನೋಡ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಈಜಿಯಾಗಿ ಪ್ರಶ್ನೆಗಳು ಪ್ರಶ್ನೆಗಳ ಹೊಯ್ಸಳರ ರಾಜ್ಯದ ಕುರಿತು ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತು ಇಲ್ಲಿ ನೀವೇನ್ ಮಾಡ್ಬೇಕ್ರಿ ಓದಬೇಕು ಇನ್ನೊಂದು ಮುಖ್ಯವಾಗಿ ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯದ ಕುರಿತು ನೋಡ್ಬೇಕ ಇವರ ಕಾಲದಲ್ಲಿ ಒಂದು ಹೊಸ ಸಾಹಿತ್ಯ ಪ್ರಾರಂಭ ಆಗುತ್ತೆ ಆ ಯಾವ ಸಾಹಿತ್ಯ ಸರ್ ಅಂದ್ರ ಇಲ್ಲಿ ವ್ಯಾಕರಣ ದೃಷ್ಟಿಯಲ್ಲಿ ಚಂಪಕಮಾಲ ವೃತ್ತ ಲಘು ಗುರು ಹಿಂಗ ಹೊಸ ಕನ್ನಡ ಸಾಹಿತ್ಯದ ಕೆಲವು ವ್ಯಾಕರಣ ಗ್ರಂಥಗಳು ಕುರಿತಿಗಳು ಪ್ರಾರಂಭವಾಗಿದ್ದೆ ಹೊಯ್ಸಳರ ಕಾಲದಲ್ಲಿ ಕೊತ್ತು ನೀವು ಗಮನವನ್ನು ಹರಿಸಬೇಕು ಎಸ್ ನೆಕ್ಸ್ಟ್ ಹೊಯ್ಸಳರ ಸಾಮಂತರಾಗಿ ಅಥವಾ ಹೊಯ್ಸಳರ ಅಧೀನದಲ್ಲಿ ಮೂರನೇ ವೀರಬಲ್ಲಾಳನ ಒಬ್ಬ ಸೇನಾಧಿಪತಿಯಾಗಿ ಅಥವಾ ಒಬ್ಬ ಸೈನಿಕನಾಗಿ ಕೆಲಸ ಮಾಡಿ ನಂತರ ಹೊಯ್ಸಳ ಮನೆತನ ನಂತರ ಈ ರಾಜ್ಯದಲ್ಲಿ ಒಂದು ಪ್ರಮುಖವಾದ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಆತನೇ ಹರಿಹರ ಅಥವಾ ಹಕ್ಕ ಅಂತ ಕರಿತೀವಿ ಅವನಿಂದ ಒಂದು ಮನೆತನ ಸ್ಥಾಪನೆ ಆಗತ್ತೆ ವಿಜಯನಗರ ಸಾಮ್ರಾಜ್ಯ ಯಾವ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಖ್ಯವಾಗಿ ನಾಲ್ಕು ರಾಜ್ಯರ ಬಗ್ಗೆ ನಿಮಗೆ ಗೊತ್ತಿರಬೇಕು ಯಾವ ರಾಜರು ಈ ಸಿಂಪಲ್ ಬ್ರೀಫ್ ಆಗಿ ಹೇಳ್ತಿದೀನಿ ವಿಜಯನಗರವನ್ನ ಮುಖ್ಯವಾಗಿ ನಾಲ್ಕು ಸಂತತಿಗಳ ಆಳ್ವಿಕೆ ಮಾಡ್ತಾವ ಸಂಗಮ ಸಾಳ್ವ ತುಳು ಅರುವಿಡು ಸಂಗಮ ಸಾಳ್ವ ತುಳು ಅರುವಿಡು ಅದರಲ್ಲಿ ಅತ್ಯಂತ ದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ ಸಂಗಮ ಮನೆತನ ಅತಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ ಮನೆತನ ತುಳುವ ಮನೆತನ ತುಳುವಲ್ಲ ಸಾಳ್ವ ಮನೆತನ ಎಸ್ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ನಾಲ್ಕು ರಾಜರು ಯಾರನ್ನು ನೋಡ್ಬೇಕ್ರಿ ಮೊದಲನೇದಾಗಿ ಒಂದನೇ ದೇವರಾಯ ಎಷ್ಟನೇ ದೇವರಾಯ ಒಂದನೇ ದೇವರಾಯ ಎಸ್ ಇನ್ನೊಬ್ಬ ರಾಜ ರೀ ಎರಡನೇದವನು ಪ್ರೌಢ ದೇವರಾಯ ಪ್ರೌಢ ದೇವರಾಯ ಮೂರನೇದು ಕೃಷ್ಣ ದೇವರಾಯ ಕೃಷ್ಣ ದೇವರಾಯ ನಾಲ್ಕನೇದವ್ರು ಯಾರಪ್ಪ ಅಂದ್ರ ಸದಾಶಿವರಾಯ ಯಾರೇ ಸದಾಶಿವರಾಯ ಎಸ್ ಮಿತ್ರರಿ ಗೊತ್ತಿರಲಿ ಈ ಸದಾಶಿವರಾಯ ರಾಜನಾದರೂ ಕೂಡ ಈತನ ಮೇಲೆ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಕೇಳ್ತಾರೆ ಏನ್ ಕೇಳ್ಬಹುದ್ರಿ ಅಂದ್ರೆ ಸದಾಶಿವರಾಯ ಅಥವಾ ತಾಳಿಕೋಟೆ ಕದನದ ಸಂದರ್ಭದಲ್ಲಿ ಇದ್ದಂತ ವಿಜಯನಗರ ಅರ್ಥ ಅಂದ್ರೆ ಸದಾಶಿವರಾಯ ರಾಮರಾಯ ಅಲ್ಲ ಅಳಿಯ ರಾಮರಾಯ ವಿಜಯನಗರದ ಸೇನಾಧಿಪತಿ ಹೊರತು ರಾಜನಲ್ಲ ಗೊತ್ತಾಯ್ತ ಎಸ್ ಇನ್ನು ಕೃಷ್ಣ ದೇವರಾಯನ ಬಗ್ಗೆ ನಿಮ್ಗೆ ಗೊತ್ತದ ಇಲ್ಲಿ ಮುಖ್ಯವಾಗಿ ಕೃಷ್ಣ ದೇವರಾಯ ಬರೆದಿರುವಂತ ಕೃತಿಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಏನ್ ಪ್ರಶ್ನೆಗಳನ್ನ ಕೇಳ್ಬಹುದ್ರಿ ಆತ ಬರದಂತ ಕೃತಿ ಆಮುಕ್ತ ಮಾಲ್ಯದ ತೆಲುಗು ಭಾಷೆ ಒಳಗದ ಇತ್ತೀಚಾಗಿ ಮೊನ್ನೆ ಒಂದು ಕ್ವಶನ್ ಕೇಳಿದಾರ ಮದಲಸ ಫಸ್ಟ್ ಟೈಮ್ ಪ್ರೇಮಿದೆ ಇವನು ಬರದಂತ ಇನ್ನೊಂದು ಕೃತಿ ಮದಲಸ ಈ ತರ ಪ್ರಶ್ನೆ ಕೇಳಿದ ಅಷ್ಟೇ ಅಲ್ಲ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರೆಂಬ ಎಂಟು ಜನ ತೆಲುಗು ವಿದ್ವಾಂಸರಿದ್ದರು ಅಷ್ಟ ದಿಗ್ಗಜರು ಎಂಬ ಎಂಟು ಜನ ತೆಲುಗು ವಿದ್ವಾಂಸರ ಅಂತ ಹೇಳ್ತಿದ್ದೀನಿ ನಾನು ತೆಲುಗು ವಿದ್ವಾಂಸರಿದ್ದರು ಎಸ್ ಇನ್ನ ಕೃಷ್ಣ ದೇವರಾಯನಿಗೆ ಇರುವಂತಹ ಬಿರುದು ಯವನ ರಾಜ್ಯ ಪ್ರತಿಷ್ಠಾಪನಾ ಸಾಚಾರ್ಯ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಕನ್ನಡ ರಾಜ ರಮಾರಮನ ದಕ್ಷಿಣದ ಸಮುದ್ರಾಧಿಪತಿ ಅಂತ ಕರಿತೀವಿ ಎಸ್ ಈ ತರ ಓದಬೇಕು ಇನ್ನು ಪ್ರೌಢ ದೇವರಾಯನ ಬಗ್ಗೆ ಏನಕ್ಕೆ ಕೇಳಬಹುದು ತನ್ನ ಸಿಂಹಾಸನದ ಬಳಿ ಹಲವು ಧರ್ಮ ಗ್ರಂಥಗಳಾದ ಕುರಾನ ಬೈಬಲ್ಗಳನ್ನಿಟ್ಟು ರಾಜ್ಯಭಾರವನ್ನ ಮಾಡಿದಂತ ವ್ಯಕ್ತಿ ನೋಡ್ರಿ ತನ್ನ ಸಿಂಹಾಸನದ ಬಳಿ ಹಲವು ಧರ್ಮ ಗ್ರಂಥಗಳಾದ ಕುರಾಣ ಬೈಬಲ್ಗಳನ್ನಿಟ್ಟು ರಾಜ್ಯಭಾರ ಮಾಡಿದಂತ ವಿಜಯನಗರ ರಾಜ ಅಂದ್ರ ಪ್ರವಳ ಪದೇ ಪದೇ ಪ್ರಶ್ನೆ ಕೇಳುವಂತ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರ ಈತನಿಗೆ ಒಂದು ಪ್ರಸಿದ್ಧವಾದ ಬಿರುದಿತ್ತು ಗಜ ಬೆಂಟೆಂಕಾರ ಈತನ ಪ್ರಸಿದ್ಧವಾದ ಬಿರುದು ಗಜ ಬೆಂಟೆಂಕಾರ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಏನ್ ಕೇಳ್ಬೋದ್ರು ಪ್ರೌಢ ದೇವರ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಅಬ್ದುಲ್ ರಜಾಕ್ ಈ ಅಬ್ದುಲ್ ರಜಾಕ್ ಏನ್ ಹೇಳ್ತಾನೆ ಅಂದ್ರೆ ವಿಜಯನಗರದ ಜನತೆ ಆಹಾರಕ್ಕಿಂತ ಹೆಚ್ಚಾಗಿ ಗುಲಾಬಿ ಹೂಗಳನ್ನ ಪ್ರೀತಿಸ್ತಾರ ಅಂತ ಹೇಳ್ತಾನೆ ಆಹಾರಕ್ಕಿಂತ ಹೆಚ್ಚಾಗಿ ಗುಲಾಬಿ ಹೂಗಳನ್ನ ಪ್ರೀತಿಸ್ತಾರೆ ಅಂತ ಎಸ್ ಈ ತರ ನೀವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಓದಬೇಕು ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗ ಹಂಪೆ ಕುರಿತು ಓದಬೇಕು ಹಂಪೆಯಲ್ಲಿರುವಂತಹ ಪ್ರಮುಖ ದೇವಾಲಯಗಳ ಕುರಿತು ನೋಡ್ಕೊಳ್ಬೇಕು ಎಸ್ ಅಷ್ಟೇ ಅಲ್ಲ ಇವರ ಕಾಲದಲ್ಲಿರುವಂತ ಪ್ರಮುಖ ಎಂಟು ಜನ ತೆಲುಗು ವಿದ್ವಾಂಸ ಅಂತ ಈ ತೆಲುಗು ವಿದ್ವಾಂಸರಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಅಲ್ಲಾಸಾನಿ ಪೆದ್ದನ್ನ ಅಂತ ಆ ಅಲ್ಲಾಸಾನಿ ಪೆದ್ದನ್ನಿಗೆ ಒಂದು ಪ್ರಸಿದ್ಧವಾದ ಬಿದಿರುತ್ತು ಆಂಧ್ರ ಕವಿ ಪಿತಾಮಹ ಅಂತ ಕರಿತೀವಿ ನಾವು ಏನಂತ ಕರಿತೀವ್ರಿ ಆಂಧ್ರ ಕವಿ ಪಿತಾಮಹ ಹೀಗೆ ನೀವು ಡಿಟೇಲ್ ಆಗಿ ಓದಿದ್ರೆ ನಿಮ್ಗ ಎಕ್ಸಾಮ್ ನಲ್ಲಿ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಸ್ ವಿಜಯನಗರ ಸಾಮ್ರಾಜ್ಯದ ನಂತರ ಗೊತ್ತಿರಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿ ಹತ್ತು ಅಥವಾ ಹನ್ನೊಂದು ವರ್ಷಗಳ ಬಳಿಕ ನಮ್ಮ ಕರ್ನಾಟಕದಲ್ಲಿ ಒಂದು ಇಸ್ಲಾಂ ರಾಜ್ಯ ಮನೆತನ ಆಗಿರುತ್ತೆ ಅದೇ ಬಹುಮನಿ ಸುಲ್ತಾನರು ಆ ಬಹುಮನಿ ಸುಲ್ತಾನರಲ್ಲಿ ನೀವು ನೋಡ್ಬೇಕಾಗಿದ್ದಂತ ವಿಷಯ ಮಹಮ್ಮದ್ ಗವಾನನ ಬಗ್ಗೆ ನೋಡ್ಬೇಕು ಯಾರ ಬಗ್ಗೆ ನೋಡ್ಬೇಕ್ರಿ ಮಹಮ್ಮದ್ ಗವಾನನ ಬಗ್ಗೆ ಕುರಿತು ನೋಡ್ಬೋ ಅಥವಾ ಬಹುಮನಿ ರಾಜ್ಯದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನಿ ಶಾನ್ ಕುರಿತು ನೋಡ್ಬೇಕು ಈ ಬಹುಮನಿ ರಾಜ್ಯ ಸ್ಥಾಪನೆಯಾಗಿ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆ ಕಾಲದಲ್ಲಿ ಈ ಬಹುಮನಿ ಮನೆತನ ಒಡೆದು ಐದು ಭಾಗಗಳಾಗತ್ತೆ ಎಷ್ಟು ರೀ ಒಡೆದು ಐದು ಭಾಗಗಳಾಗತ್ತೆ ಆ ಐದು ಭಾಗಗಳಾದಾಗ ಅದರಲ್ಲಿ ಒಂದು ಪ್ರಮುಖವಾದ ಇನ್ನೊಂದು ರಾಜ್ಯ ಮನೆತನ ಬರುತ್ತೆ ವಿಜಯಪುರದ ಸುಲ್ತಾನರು ಅಥವಾ ಬಿಜಾಪುರದ ಸುಲ್ತಾನ ಈ ಬಿಜಾಪುರದ ಸುಲ್ತಾನರಲ್ಲಿ ಒಬ್ಬ ಪ್ರಸಿದ್ಧನಾದ ರಾಜ ಬರ್ತಾನೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಈ ಎರಡನೇ ಇಬ್ರಾಹಿಂ ಆದಿಲ್ ಶಾನ್ ಬಗ್ಗೆ ನೀವು ನೋಡ್ಕೋಬೇಕು ಎರಡನೇ ಇಬ್ರಾಹಿಂ ಆದಿಲ್ ಶಾನ್ ಬಗ್ಗೆ ನೋಡ್ಕೋಬೇಕು ಜೊತೆಗೆ ಇನ್ನೊಬ್ಬ ರಾಜ ಬರ್ತಾನೆ ಆ ರಾಜ ಯಾರಪ್ಪ ಅಂದ್ರೆ ಮಹಮ್ಮದ್ ಆದಿಲ್ ಶಾ ಯಾರು ಬರ್ತಾರ ಮಹಮ್ಮದ್ ಆದಿಲ್ ಶಾ ಓಕೆ ಈ ಇಬ್ರಾಹಿಂ ಆದಿಲ್ ಶಾ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಮಿತ್ರರೇ ಈ ಇಬ್ರಾಹಿಂ ಆದಿಲ್ ಶಾ ಒಬ್ಬ ಶಾಂತಿ ಪ್ರಿಯ ರಾಜ ಜೊತೆಗೆ ಈತ ಒಂದು ಕೃತಿಯನ್ನ ಬರಿತಾನ ಕಿತಾಬ್ ಈ ನವರಸ್ ಈತ ಬರದಂತ ಒಂದು ಕೃತಿ ಕಿತಾಬ್ ಈ ನವರಸ್ ಇದು ಹದಿನೈದು ಸಂಗೀತ ರಾಗಗಳ ಕುರಿತು ಹೇಳುತ್ತೆ ಎಷ್ಟು ರಾಗಗಳ ಕುರಿತು ಹದಿನೈದು ಸಂಗೀತ ರಾಗಗಳ ಕುರಿತು ಹೇಳುತ್ತೆ ಈತನ ಆ ಅರಮನೆ ಆಸ್ಥಾನದಲ್ಲಿ ಅಥವಾ ಈತನ ಅರಮನೆ ಆವರಣದಲ್ಲಿ ಈತ ಹಿಂದೂ ದೇವಾಲಯವನ್ನ ಕಟ್ಟಿದ್ದ ಅಂತ ಹೇಳ್ತೀನಿ ಈತನ ಅರಮನೆ ಆವರಣದಲ್ಲಿ ಏನ್ ನಿರ್ಮಿಸಿದ ಹಿಂದೂ ದೇವಾಲಯ ನಿರ್ಮಿಸಿದ್ದ ಅಂತ ಒಬ್ಬ ರಾಜ್ಯ ವ್ಯಕ್ತಿ ಅರ್ಪಂದ್ರೆ ಇವನು ಇನ್ನ ಈತನ ಒಂದು ಪ್ರಸಿದ್ಧ ಕಟ್ಟಡ ಈತನ ಹೆಂಡತಿಯಿಂದ ನಿರ್ಮಾಣ ಆಗುತ್ತೆ ಇಬ್ರಾಹಿಂ ರೋಜಾ ಇದನ್ನು ನಾವು ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಕರಿತೀವಿ ಏನಂತ ಕರಿತೀವಿ ದಕ್ಷಿಣದ ತಾಜ್ಮಹಲ್ ಮಹಲ್ ಇಬ್ರಾಹಿಂ ರೋಜಾ ಅಂತ ಕರಿತೀವಿ ಎಸ್ ಇನ್ನ ಮಹಮ್ಮದ್ ಆದಿಲ್ ಶಾನ್ ಬಗ್ಗೆ ಗೊತ್ತದ ಪ್ರಸಿದ್ಧ ಕಲಾ ರಚನೆ ವಿಜಯಪುರದ ಗೋಲಗುಮ್ಮಟದ ಕಲಾ ರಚನೆ ಮೊಹಮ್ಮದ್ ಆದಿಲ್ ಶಾನ್ ಆಗತ್ತೆ ಇನ್ನೊಬ್ಬ ರಾಜ್ಯವರ್ತನ ಅಲ್ಲೇ ಸ್ವಲ್ಪ ಅಲ್ಪ ಸ್ವಲ್ಪ ಕೇಳ್ತಾರೆ ಒಂದನೇ ಅಲಿ ಆದಿಲ್ ಶಾನ್ ಬಗ್ಗೆ ಕೇಳ್ತಾರೆ ಈ ಒಂದನೇ ಅಲಿ ಆದಿಲ್ ಶಾನ್ ಕಾಲದಲ್ಲಿ ಒಂದು ಕದನ ನಡೆಯುತ್ತೆ ಅದೇ ತಾಳಿಕೋಟೆ ಕದನ ಯಾವ ಕದನ ಕೋಟೆ ಕದನ ಈ ತಾಳಿಕೋಟೆ ಕದನದ ಸಂದರ್ಭದಲ್ಲಿ ಭಾಗವಹಿಸಿದಂತ ಪಿರಂಗಿ ಮಲಿಕ್ ಇ ಮೈದಾನ್ ಪಿರಂಗಿ ಯಾವ ಪಿರಂಗಿ ಮಲಿಕ್ ಇ ಮೈದಾನ್ ಪಿರಂಗಿ ಎಸ್ ಈ ಮಲಿಕ್ ಇ ಮೈದಾನ್ ಪಿರಂಗಿ ಬಗ್ಗೆ ಇದು ಎಲ್ಲಿದೆ ಅಂದ್ರ ಪ್ರಸ್ತುತ ವಿಜಯಪುರದಲ್ಲಿದೆ ಎಲ್ಲಿದರೆ ಪ್ರಸ್ತುತ ವಿಜಯಪುರದಲ್ಲಿ ಎಸ್ ಹೀಗೆ ಇವರ ಬಗ್ಗೆ ನೋಡ್ತಿರ್ಬೇಕಾದ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಇನ್ನೊಂದು ರಾಜ್ಯ ಮನೆತನ ಬರುತ್ತೆ ಆ ರಾಜ್ಯ ಮನೆತನ ಯಾವ್ದ್ರಿ ಅಂದ್ರ ಅತ್ಯಂತ ದೀರ್ಘವಾಗಿ ಆಳ್ವಿಕೆ ಮಾಡಿದ ಬಟ್ ಹಂತ ಹಂತದಲ್ಲಿ ಮಧ್ಯ ಮಧ್ಯದಲ್ಲಿ ಆ ಮನೆತನ ಅಸ್ತಂಗತವಾಗಿತ್ತು ಅವನತೆ ಆಗಿರ್ಕಿಲ್ಲ ಅಸ್ತಂಗತ ಆಗಿತ್ತು ಯಾವ ಮನೆತನ ಅಂದ್ರ ಮೈಸೂರಿನ ಒಡೆಯರು ಯಾವ್ದ್ರಿ ಮೈಸೂರಿನ ಒಡೆಯರು ಈ ಮೈಸೂರಿನ ಒಡೆಯರ ಬಗ್ಗೆ ನಾನು ನಿಮಗೆ ಡಿಟೇಲ್ ಆಗಿ ಕೆಲವೊಂದಿಷ್ಟು ಮಾಹಿತಿ ಕೊಡ್ಲೇಬೇಕು ಯಾಕಂದ್ರ ಇದು ಇಂಪಾರ್ಟೆಂಟ್ ಏನ್ರಿ ಇಂಪಾರ್ಟೆಂಟ್ ಅಂದ್ರ ಮೈಸೂರಿನ ಒಡೆಯರು ಕಾಲದಲ್ಲಿ ಸ್ಥಾಪನೆಯಾಗಿದ್ದು ನೂರ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಆಗತ್ತೆ ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ ಈ ಮನೆತನದ ಪ್ರಸಿದ್ಧವಾದ ಲಾಂಛನ ಗಂಡಬೇರುಂಡ ನಿಮ್ಮ ಕರ್ನಾಟಕದ ರಾಜ್ಯ ಲಾಂಛನವೂ ಕೂಡ ಗಂಡಬೇರುಂಡವೇ ಇದು ಒಂದು ಕಾಲ್ಪನಿಕ ಪಶ್ಚಿ ಎರಡು ಒಂದೇ ದೇಹ ಎರಡು ಮುಖ ಅಂತ ಹೇಳ್ತೀವಿ ನಾವು ಎಸ್ ಈ ಮೈಸೂರು ಒಡೆಯರಲ್ಲಿ ಮುಖ್ಯವಾಗಿ ಚಿಕ್ಕ ದೇವರಾಜ ಒಡೆಯ ಕಂಠೀರವ ನರಸರಾಜ ಒಡೆಯ ದೊಡ್ಡ ದೇವರಾಜ ಒಡೆಯ ಆರನೇ ಚಾಮರಾಜ ಒಡೆಯರ್ ಅಂತ ಬರ್ತಾರೆ ಚಿಕ್ಕ ದೇವರಾಜ ಒಡೆಯರ ನಂತರ ಮಿತ್ರರಿಗೆ ಗೊತ್ತಿರಲಿ ದಕ್ಷಿಣದಲ್ಲಿ ನಮ್ಮ ಚಿಕ್ಕ ದೇವರಾಜ ಒಡೆಯರು ಆಳ್ವಿಕೆ ಮಾಡ್ತಿರ್ಬೇಕಾರ ಉತ್ತರದಲ್ಲಿ ಮೊಘಲರು ಆಳ್ವಿಕೆ ಮಾಡ್ತಿದ್ರು ಆ ಮೊಘಲರಲ್ಲಿ ಒಬ್ಬ ರಾಜ ಔರಂಗಜೇಬ ಈ ಔರಂಗಜೇಬನ ಆಸ್ಥಾನಕ್ಕೆ ಚಿಕ್ಕ ದೇವರಾಜ ಒಡೆಯರು ಒಬ್ಬ ವ್ಯಕ್ತಿಯನ್ನ ಕಳಿಸಿರ್ತಾರೆ ಲಿಂಗಣ್ಣಯ್ಯ ಆ ಲಿಂಗಣ್ಣಯ್ಯನ ಅವನ ಮನೆತ ಆಸ್ಥಾನಕ್ಕೆ ಕಳಿಸಿದ್ರಿಂದ ಆ ಔರಂಗಜೇಬ ನಮ್ಮ ಚಿಕ್ಕ ದೇವರಾಜ ಒಡೆಯರಿಗೆ ಒಂದು ಬಿರುದನ್ನು ಕೊಡ್ತಾನ ರಾಜ ಜಗದೇವ ಅಂತ ನೋಡ್ರಿ ಉತ್ತರದಲ್ಲಿ ಮೊಘಲರು ಮತ್ತು ದಕ್ಷಿಣದಲ್ಲಿ ಮೌರ್ಯ ನಡುವೆ ಯಾವ ರೀತಿ ಸಂಬಂಧ ಇದೆ ಇದೇ ಸಂದರ್ಭದಲ್ಲಿ ಈ ಚಿಕ್ಕ ದೇವರಾಜ ಒಡೆಯರ ಈ ಕಡೆ ಆಳ್ವಿಕೆ ಮಾಡ್ತಿರ್ಬೇಕಾರ ನಮ್ಮ ಮಹಾರಾಷ್ಟ್ರ ಭೂಭಾಗದಲ್ಲಿ ಛತ್ರಪತಿ ಶಿವಾಜಿ ಅವರು ಆಳ್ವಿಕೆ ಮಾಡ್ತಿದ್ರು ಈ ಛತ್ರಪತಿ ಶಿವಾಜಿ ಅವರನ್ನ ಸೋಲಿಸಿದ್ರಿಂದ ಈತ ಒಂದು ಬಿರುದನ್ನ ಪಡಿತನ ಅಪ್ರತಿಮ ವೀರ ನೋಡ್ರಿ ಚಿಕ್ಕ ದೇವರಾಜ ಒಡೆಯರು ಶಿವಾಜಿಯನ್ನ ಸೋಲಿಸಿದ್ರಿಂದ ಒಂದು ಬಿರುದನ್ನ ಪಡಿತಾರ ಅಪ್ರತಿಮ ವೀರ ಎಸ್ ಮಿತ್ರರೇ ಗೊತ್ತಿರ್ಲಿ ಈ ಚಿಕ್ಕ ದೇವರಾಜ ಒಡೆಯರ ಕುರಿತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಅಠಾರ ಕಚೇರಿಯ ನಿರ್ಮಾಪಕ ಅಂತ ಹೇಳ್ತಾರೆ ಆಡಳಿತವನ್ನ ನೋಡಿಕೊಳ್ಳಲು ಹದಿನೆಂಟು ಇಲಾಖೆಗಳನ್ನ ಒಳಗೊಂಡಂತ ಒಂದು ಇಲಾಖೆಯನ್ನ ರಚನೆ ಮಾಡ್ತಾರೆ ಅಠಾರ ಕಚೇರಿಯ ನಿರ್ಮಾಪಕ ಇದು ಎಲ್ಲರಿಗೂ ಗೊತ್ತದ ಮಿತ್ರರೇ ಅಠಾರ ಅಂದ್ರ ಹದಿನೆಂಟು ಇಲಾಖೆಗಳನ್ನು ಕೂಡಂತ ಆಡಳಿತ ಮಂಡಳಿ ಬಟ್ ಗೊತ್ತಿರ್ಲಿ ಹನ್ನೆರಡು ವಿವಿಧ ಕಸಬುದಾರರು ಕುಲ ಕಸಬುದಾರರಿಂದ ಕೂಡಿದಂತ ಒಂದು ಸಂಘವನ್ನ ಅಥವಾ ಒಂದು ಆಡಳಿತ ಮಂಡಳಿಯನ್ನ ರಚನೆ ಮಾಡ್ತಾನೆ ಬಾರಾ ಬಲುತಿ ಅಥವಾ ಬಾರ್ಬೋ ಲೋತಿ ಅದನ್ನು ಬಾರ ಬಲುತಿ ಹನ್ನೆರಡು ವಿವಿಧ ಕುಲ ಕಸಬುದಾರರಿಂದ ನಿರ್ಮಾಣಗೊಂಡಂತ ಒಂದು ಮಂಡಳಿಯನ್ನ ನಿರ್ಮಾಣ ಮಾಡ್ತಾರೆ ಚಿಕ್ಕ ದೇವರಾಜ ಒಡಿ ಇನ್ನು ಈ ಚಿಕ್ಕ ದೇವರಾಜ ಒಡೆಯರಿಗೆ ಒಂದು ಪ್ರಸಿದ್ಧವಾದ ಬಿರುದತ್ತು ನವಕೋಟಿ ನಾರಾಯಣ ಆಲಯದಲ್ಲಿ ಸೋರಿಕೆಯನ್ನ ತಡೆಗಟ್ಟಿ ಖಜಾನೆಯಲ್ಲಿ ಒಂಬತ್ತು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳು ಉಳಿಯುವಂತೆ ಮಾಡಿದ್ರಿಂದ ಈತನಿಗೆ ಒಂದು ಬಿರುದು ಬರುತ್ತೆ ನವಕೋಟಿ ನಾರಾಯಣ್ ಇನ್ನೊಂದು ಬಿರುದು ಬರುತ್ತೆ ಏನಪ್ಪಾ ಮರಾಠರನ್ನ ಮತ್ತು ವಿಜಯಪುರದ ಸೈನ್ಯವನ್ನ ಜಂಟಿಯಾಗಿ ನೋಡ್ರಿ ಮರಾಠರನ್ನ ಮತ್ತು ವಿಜಯಪುರದ ಸೈನ್ಯವನ್ನ ಜಂಟಿಯಾಗಿ ಸೋಲಿಸಿದ್ರಿಂದ ಈತನಿಗೆ ಒಂದು ಬಿರುದು ಬರುತ್ತೆ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅಂತ ಮಿತ್ರರಿಗೆ ಗೊತ್ತಿರಲಿ ಈ ಚಿಕ್ಕ ದೇವರಾಜ ಒಡೆಯರ ನಂತರ ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಎರಡನೇ ಕೃಷ್ಣರಾಜ ಒಡೆಯ ಆತ ಮೂಗ ಮತ್ತು ಕಿವಳನಿದ್ದಾನ ಆತನ ಅಸಮರ್ಥತೆಯನ್ನ ಬಳಸಿಕೊಂಡಂತ ಕೆಲವೊಂದಿಷ್ಟು ದಳವಾಯಿಗಳು ದಳವಾಯಿ ದೇವರಾಜಯ್ಯ ಮತ್ತು ನಂಜರಾಜಯ್ಯ ಯಾರೇ ದಳವಾಯಿ ದೇವರಾಜಯ್ಯ ಮತ್ತು ನಂಜರಾಜಯ್ಯ ಆ ಆತನ ಅಸಮರ್ಥತೆಯನ್ನು ಬಳಸಿಕೊಂಡು ಆ ಕೃಷ್ಣರಾಜ ಒಡೆಯರನ್ನ ಪಕ್ಕ ಕರಿಸಿ ಮೈಸೂರಿನ ಸರ್ವಾಧಿಗಳ ಆದರು ದಳವಾಯಿ ದೇವರಾಜಯ ಮತ್ತು ನಂಜರಾಜ ಇದೇ ದಳವಾಯಿ ದೇವರಾಜಯ ಮತ್ತು ನಂಜರಾಜರನ್ನ ಪಕ್ಕ ಕಸರಿಸಿ ಇಡೀ ಮೈಸೂರಿನ ಸರ್ವಾಧಿಕಾರಿಯಾದವನು ಹೈದರಾಲಿ ಮಿತ್ರರೇ ಎಸ್ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋ ಪಾಯಿಂಟ್ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕರ್ನಾಟಕದ ಇತಿಹಾಸ ಅಂದ್ರ ಹೈದರಾಲಿ ಈ ಹೈದರಾಲಿಯ ಕಾಲದಲ್ಲಿ ನಾಲ್ಕು ಯುದ್ಧಗಳಾಗ್ತವೆ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಯಾವರೇ ಆಂಗ್ಲೋ ಮೈಸೂರು ಯುದ್ಧಗಳು ಬ್ರಿಟಿಷರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಅಥವಾ ಭಾರತಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಇತಿಹಾಸವನ್ನು ನೋಡುವಾಗ ಮುಖ್ಯವಾಗಿ ಈ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಆಂಗ್ಲೋರ್ ಅಂದ್ರೆ ಬ್ರಿಟಿಷರು ಮತ್ತು ಇಲ್ಲಿ ಸರ್ವಾಧಿಕಾರಿಯಾಗಿರುವಂಥ ಹೈದರಲ್ಲಿ ಮತ್ತು ಹೈದರನ ಮಗನಾಗಿರುವಂತಹ ಟಿಪ್ಪಿನ ಮಧ್ಯೆ ನಾಲ್ಕು ಯುದ್ಧಗಳನ್ನ ಇಡ್ತಾವೆ ಅವನ್ನ ನಾವು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧ ಅಂತ ಕರಿತೀವಿ ಇಲ್ಲಿ ಆಗಿ ಹೇಳ್ತೇನೆ ಮಿತ್ರರೇ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಮದ್ರಾಸ್ ಒಪ್ಪಂದ ಯಾವ ಒಪ್ಪಂದ ಮದ್ರಾಸ್ ಎರಡನೇದು ಮಂಗಳೂರು ಒಪ್ಪಂದ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೂಲಕ ಶ್ರೀರಂಗಪಟ್ಟಣ ಒಪ್ಪಂದ ಶ್ರೀರಂಗ ಪಟ್ಟಣ ಒಪ್ಪಂದ ಎಸ್ ಮಿತ್ರರ ಗೊತ್ತಿರಲಿ ಈ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದಂತ ಬ್ರಿಟಿಷ್ ಅಧಿಕಾರಿಗಳು ಯಾರು ಎಸ್ ಸಿಂಪಲ್ ಒಂದು ಕೋಳ ಹೊಡೆದ ಶಿವಕಾವ್ಯ ಶಿವ ಕಾವ್ಯ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಸೇನಾ ನಾಯಕತ್ವವನ್ನು ವಹಿಸಿಕೊಂಡಂತ ಒಬ್ಬ ರಾಜ ಸಾರಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂದ್ರ ಕರ್ನಲ್ ಸ್ಮಿತ್ ಕರ್ನಲ್ ಸ್ಮಿತ್ ಶಿವಕಾವ್ಯ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ವ್ಯಕ್ತಿ ಯಾರಾಗಿದೆ ಅಂದ್ರ ಲಾರ್ಡ್ ಕಾರ್ನ್ ವಾಲಿಸ್ ಸಾರಿ ವಾರನ್ ಹೆಸ್ಟಿಂಗ್ಸ್ ಯಾರದ್ರಿ ವಾರನ್ ಹೆಸ್ಟಿಂಗ್ಸ್ ವಾರನ್ ಹೆಸ್ಟಿಂಗ್ಸ್ ಎಸ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇದ್ದಂತ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂದ್ರ ಲಾರ್ಡ್ ಕಾರ್ನ್ ವಾಲಿಸ್ ಲಾರ್ಡ್ ಕಾರ್ನ್ ವಾಲಿಸ್ ಕಾರ್ನ್ ವಾಲಿಸ್ ಎಸ್ ನಾಲ್ಕನೇದಲ್ಲಿ ಇದ್ದಂತ ವ್ಯಕ್ತಿ ಯಾರಪ್ಪ ಅಂದ್ರ ಲಾರ್ಡ್ ವೆಲ್ಲೆಸ್ಲಿ ಯಾರೇ ಲಾರ್ಡ್ ವೆಲ್ಲೆಸ್ಲಿ ಹಾಗಾದ್ರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತ್ತು ಅದು ಕೂಡ ಶ್ರೀರಂಗಪಟ್ಟಣ ಎಸ್ ಕೆಲವೊಂದು ಪುಸ್ತಕ ಇಲ್ರಿ ನಿಜ ಈ ನಾಲ್ಕನೇ ಆಂಗ್ಲೋ ಮೈಸೂರು ಯಾಕ ಯಾವ ಒಪ್ಪಂದದ ಮೂಲಕ ಕೊನೆಗೆ ನಂತನ ಶ್ರೀರಂಗಪಟ್ಟಣ ಹೆಂಗ್ರಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸ್ವತಂತ್ರ ಟಿಪ್ಪುವಿನ ಮೇಲೆ ಬ್ರಿಟಿಷರು ಒತ್ತಡ ಹಾಕ್ತದಾರ ನೀ ಸಹಾಯಕ ಸೈನ್ಯ ಪದ್ಧತಿಯನ್ನು ಸೇರ್ಕೊಂಡು ಇಲ್ಲಿ ಇನ್ನೊಂದು ಪ್ರಶ್ನೆ ರೈಸ್ ಆಗುತ್ತೆ ಮಿತ್ರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ನಿರಾಕರಿಸಿದ ಮೊಟ್ಟ ಮೊದಲ ಭಾರತೀಯ ರಾಜ ಟಿಪ್ಪು ಸುಲ್ತಾನ್ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ನಿರಾಕರಿಸಿದಂತಹ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಅಥವಾ ರಾಜ ಅಂದ್ರ ಟಿಪ್ಪು ಸುಲ್ತಾನ್ ಅದೇ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊಟ್ಟ ಮೊದಲ ಭಾರತೀಯ ರಾಜ ಅಂದ್ರ ಹೈದರಾಬಾದಿನ ನಿಜಾಮ ಅಲಿಖಾನ್ ನೆಕ್ಸ್ಟ್ ಕ್ವಶನ್ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಕನ್ನಡದ ಮೊಟ್ಟ ಮೊದಲ ರಾಜ ಮುಮ್ಮಡಿ ಕೃಷ್ಣರಾಜ ಒಡೆ ಏನ್ರೀ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸ್ವತಂತ್ರ ವ್ಯಕ್ತಿ ಅವಮಾನ ಆಗಿತ್ತು ಸಿಕ್ಕಾಪಟ್ಟೆ ಏನು ಅವಮಾನ ಆಗಿತ್ತು ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕೊಡಬೇಕು ನಿಮ್ ಪುಸ್ತಕ ಮುನ್ನೂರ ಮೂವತ್ತು ಲಕ್ಷ ಅಂದ್ರೆ ಒಂದ ಮೂರು ಕೋಟಿ ಮೂವತ್ತು ಲಕ್ಷ ಅಂದ್ರೆ ಒಂದನೇ ಶ್ರೀರಂಗಪಟ್ಟಣ ಮೂರನೇ ಕಾ ಅಂಗ್ಳು ಮೈಸೂರು ಯುದ್ಧದಲ್ಲಿ ಸ್ವತಂತ್ರ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಷ್ಟೇ ಅಲ್ಲ ತನ್ನ ಅರ್ಧ ಸಾಮ್ರಾಜ್ಯವನ್ನು ಬಿಟ್ಟು ಕೊಡಬೇಕು ಅಷ್ಟು ದುಡ್ಡು ಆತನಿಗೆ ಕೊಡಲಿಕ್ಕೆ ಆತನ ಹತ್ರ ಇಲ್ಲದಾಗ ಇಲ್ಲದೆ ಇದ್ದಾಗ ತನ್ನ ಇಬ್ಬರು ಮಕ್ಕಳನ್ನ ಬ್ರಿಟಿಷರ ಹತ್ರ ಒತ್ತೆಯಳಾಗಿರ್ತಂತ ವ್ಯಕ್ತಿ ಟಿಪ್ಪು ಸುಲ್ತಾನ್ ಮೊಯಿನುದ್ದೀನ್ ಮತ್ತು ಅಬ್ದುಲ್ ಖಾಲಿಬ್ ಎಂಬ ಇಬ್ಬರ ಮಕ್ಕಳನ್ನ ತಾನು ಏನ್ ಮಾಡ್ತಾನೆ ಬ್ರಿಟಿಷರ ಹತ್ರ ಒತ್ತೆಯಾಳಾಗಿರ್ತಾನೆ ಇದರಿಂದ ಕೋಪಗೊಂಡಂತ ಟಿಪ್ಪು ಸುಲ್ತಾನ್ ಹೆಂಗಾರ ಮಾಡಿ ಭಾರತದಿಂದ ಬ್ರಿಟಿಷರನ್ನು ಹೊರದಬ್ಬಬೇಕೆಂಬ ನಿಯಮದಿಂದ ಅಥವಾ ಆ ಒಂದು ವಿಚಾರದಿಂದ ಆ ಒಂದು ಸಿಟ್ಟಿನಿಂದ ವಿದೇಶಿದ ಅಧಿಕಾರಿಗಳೇ ಅಥವಾ ವಿದೇಶಿ ರಾಜ್ಯರ ಜೊತೆ ವಿದೇಶಿ ರಾಜ್ಯ ಮನೆತನಗಳ ಜೊತೆ ಪತ್ರ ವ್ಯವಹಾರ ಮಾಡಿದಂತ ಮೊಟ್ಟ ಮೊದಲ ಭಾರತೀಯ ರಾಜ ಫ್ರಾನ್ಸ್ ನ ದೊರೆಯಾಗಿರ್ತ ಲೂಯಿ ಅಲ್ಲಿ ಒಬ್ಬ ಸರ್ವಾಧಿಕಾರಿ ಇರ್ತಾನೆ ನೆಪೋಲಿಯನ್ ಸಹಾಯ ಕೇಳ್ತಾನೆ ಆದ್ರೆ ನೆಪೋಲಿಯನ್ ಸಹಾಯ ಸಿಗ್ಲಿಲ್ಲ ಯಾಕೆ ಗೊತ್ತ ಮಿತ್ರರೇ ಆಲ್ರೆಡಿ ನೈಲ್ ನದಿ ಕದನದಲ್ಲಿ ನೆಪೋಲಿಯನ್ ಸೋತ್ ಹೋಗಿದ್ದ ಒಂದ್ ವೇಳೆ ಏನಾದರೂ ನೆಪೋಲಿಯನ್ ಸಹಾಯ ಈತನಿಗೆ ಸಿಕ್ಕಿದ್ದ ಆದ್ರೆ ಟಿಪ್ಪು ಸುಲ್ತಾನ್ ಇವತ್ತು ಭಾರತದಲ್ಲಿ ಬ್ರಿಟಿಷ್ ಚರಿತ್ರನೇ ಇರ್ತಿರ್ಲಿಲ್ಲ ಈ ರೀತಿ ವಿದೇಶಿ ಜೊತೆ ವಿದೇಶದ ಜೊತೆ ಭಾರತದಿಂದ ಬ್ರಿಟಿಷರನ್ನ ಹೊರದಬ್ಬಲು ವಿದೇಶಿ ಜೊತೆ ಪತ್ರ ವ್ಯವಹಾರ ಮಾಡಿದಂತಹ ಮೊಟ್ಟ ಮೊದಲ ಭಾರತದ ರಾಜ ಯಾರಪ್ಪ ಅಂದ್ರ ಟಿಪ್ಪು ಸುಲ್ತಾನ್ ಬಟ್ ಯಾರು ಸಹಾಯ ಸಿಗಲ್ಲ ಕೊನೆಗೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಕರ್ನಲ್ ಹ್ಯಾರಿಸ್ ನ ಗುಂಡಿಗೆ ನಮ್ಮ ಮೈಸೂರು ಹುಲಿ ಬಲಿಯಾಗತ್ತೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಯಾವಾಗ ಟಿಪ್ಪು ಸುಲ್ತಾನ್ ಸೈತಾನು ಈ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಗೆ ಬೆಂಬಲಾಗಿ ನಿಂತಂತ ಭಾರತೀಯ ನಯವಂಚಕರಾದಂತಹ ರಾಜರು ಮರಾಠರು ಮತ್ತು ಹೈದರಾಬಾದಿನ ನಿಜಾಮ ಮರಾಠರು ಹೈದರಾಬಾದಿನ ನಿಜಾಮ ಮತ್ತು ಬ್ರಿಟಿಷರು ಇದನ್ನು ತ್ರಿ ಮೈತ್ರಿ ಕೂಟ ಅಥವಾ ತ್ರಿಪಕ್ಷ ಕೂಟ ರಚಿಸಿಕೊಂಡು ಇವರ ಮೇಲೆ ದಾಳಿ ಮಾಡಿ ಇವರನ್ನ ಸೋಲಿಸಿರ್ತಾರ ಈ ನಾಲ್ಕು ಯುದ್ಧದಲ್ಲಿ ಬ್ರಿಟಿಷರಿಗೆ ಬೆಂಬಲರಾಗಿರುವಂತಹ ಮರಾಠರು ಮತ್ತು ಹೈದರಾಬಾದ್ ನಿಜಾಮನಿಗೆ ಬ್ರಿಟಿಷರು ಇಲ್ಲಿ ಒಂದು ರಾಜ್ಯ ಮನೆತನ ಒಣತೆ ಆಯಿತು ಮೈಸೂರು ರಾಜ್ಯ ಮನೆತನ ಆಲ್ರೆಡಿ ಮೈಸೂರಿನ ಹಳ್ಳಿ ನಿಧನನಾಗಿದೆ ಗುಂಡಿಗೆ ಕರ್ನಲ್ ಹ್ಯಾರಿಸ್ನ ಗುಂಡಿ ಐತಿಗೆ ಬಲಿಯಾಗಿದೆ ಅವಾಗ ನರಿ ಬುದ್ಧಿ ಅಂತ ಆಗಿರುವಂತ ಬ್ರಿಟಿಷರು ವಿಚಾರ ಮಾಡ್ತಾರೆ ಈ ಮೈಸೂರು ರಾಜ್ಯವನ್ನ ನಾವು ಅಷ್ಟೇ ಇಟ್ಕೊಂಡ್ರೆ ಇಂದಿಲ್ಲ ನಾಳೆ ನಾವು ಮರಾಠರು ಮತ್ತು ಹೈದರಾಬಾದ್ ನಿಜಾಮವನ ಶತ್ರುತ್ವವನ್ನು ಎದುರಿಸಬೇಕಂತ ಅಂದ ಅರಿತಂತ ಬ್ರಿಟಿಷರು ನರಿ ಪ್ಲಾನ್ ಒಂದು ಮುಂದಾಲೋಚನೆಯನ್ನ ಹೇಳ್ತೀವಿ ಎಸ್ ಏನ್ ಮಾಡ್ತಾರೆ ಮೈಸೂರು ರಾಜ್ಯವನ್ನ ಹರಿದು ಹಂಚಿ ನಾಲ್ಕು ಭಾಗಗಳನ್ನ ಮಾಡ್ತಾರೆ ಎಷ್ಟು ಭಾಗ ಮಾಡ್ತಾರೆ ನಾಲ್ಕು ಭಾಗಗಳನ್ನ ಮಾಡಿ ಒಂದು ಭಾಗವನ್ನ ಮರಾಠ ಭೂಭಾಗವನ್ನ ಮರಾಠರಿಗೆ ಕೊಟ್ಟು ಬಿಡ್ತಾರೆ ಹೈದರಾಬಾದ್ ಭೂಗವನ್ನ ಹೈದರಾಬಾದ್ ನಿಜಾಮನಿಗೆ ಕೊಟ್ಟು ಬಿಡ್ತಾರೆ ಮದ್ರಾಸ್ ಭೂಭಾಗವನ್ನ ಬ್ರಿಟಿಷರು ಇಟ್ಕೊಳ್ತಾರೆ ಇನ್ನ ಐದು ಉಳಿದ ಹಳೆ ಮೈಸೂರು ಭೂಭಾಗವನ್ನ ಸಹಾಯಕ ಸೈನ್ಯ ಪದ್ಧತಿಯ ಹಾಕುವ ಮೂಲಕ ಮೈಸೂರು ಒಡೆಯರಿಗೆ ಕೊಡ್ತಾರೆ ಅದಕ್ಕೆ ಮೈಸೂರು ಒಡೆಯರಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಹೇರುವ ಮೂಲಕ ಮೈಸೂರು ರಾಜ್ಯವನ್ನು ಮೈಸೂರು ಒಳಗೆ ಕೊಟ್ಟರು ಇದು ಯಾವ ಒಪ್ಪಂದದ ಮೂಲಕ ಶ್ರೀರಂಗಪಟ್ಟಣ ಒಪ್ಪಂದ ಯಾವ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಕೊಡ್ತಾರೆ ಹೀಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಕನ್ನಡದ ಮೊಟ್ಟ ಮೊದಲ ರಾಜ ಅಂದ್ರ ಮುಮ್ಮಡಿ ಕೃಷ್ಣರಾಜ ಒಡೆಯ ಮಿತ್ರ ಗೊತ್ತಿರ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯ ಐದು ವರ್ಷದ ಬಾಲಕ ಅವನ ಹೆಂಗ ಸೈನ್ ಮಾಡ್ತಾನ ಎಸ್ ರಾಜ ಮಾತ್ರ ಅವನೇ ಸಿಂಹಾಸನದ ಮೇಲೆ ಐದು ವರ್ಷದ ಬಾಲಕ ಕೊಡ್ತಾನ ಆ ಬಾಲಕನ ಪರವಾಗಿ ಸಹಿ ಹಾಕಿದಳು ಆತನ ತಾಯಿ ರಾಜ ಲಕ್ಷ್ಮಣಿ ಅಂತ ಎಸ್ ಈ ತರ ನೀವು ಭಾರತ ಇತಿಹಾಸದ ಭಾಗವಾಗಿ ಕರ್ನಾಟಕವನ್ನ ನೋಡಿಕೊಳ್ಬಹುದು ಇದೇ ತರ ಈ ಮೈಸೂರು ಒಡೆಯರ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬರ್ತಾರೆ ಅವ್ರ ಬಗ್ಗೆನು ನೋಡ್ಬೇಕು ಇಲ್ಲಿ ಸುಮ್ಮನೆ ಕೊಡಲ್ಲ ಇವರು ಶ್ರೀರಂಗಪಟ್ಟಣ ಒಪ್ಪಂದ ಆದ ನಂತರ ಸಹಾಯಕ ಸೈನ್ಯ ಪದ್ಧತಿ ಹೇರಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೊಡ್ತಾರೆ ಇಲ್ಲಿ ನೆಕ್ಸ್ಟ್ ಮಿತ್ರರು ಏನಾಗತ್ತೆ ನೋಡಿ ಮೈಸೂರು ಒಡೆಯರಿಗೆ ಏನೋ ಕೊಟ್ಟರು ಮುಮ್ಮಡಿ ಕೃಷ್ಣರಾಜ ಸಣ್ಣವರು ಚಿಕ್ಕ ಬಾಲಕನಾಗಿದ್ದರಿಂದ ಮೈಸೂರಿನ ಆಡಳಿತವನ್ನ ನೋಡಿಕೊಳ್ಳಲು ಒಂದು ಹುದ್ದೆ ಸ್ಟಾರ್ಟ್ ಆಗತ್ತೆ ದಿವಾನ ಹುದ್ದೆ ಯಾವ ಹುದ್ದೆ ದಿವಾನ ಹುದ್ದೆ ಹಾಗಾದ್ರೆ ಮಿತ್ರರೇ ಮೈಸೂ ಕರ್ನಾಟಕದ ಮೊಟ್ಟ ಮೊದಲ ದಿವಾನ ಅಥವಾ ಮೈಸೂರು ರಾಜ್ಯದ ಮೊಟ್ಟ ಮೊದಲ ದಿವಾನ ಅಂದ್ರ ದಿವಾನ್ ಪೂರ್ಣಯ್ಯ ಯಾರೀ ದಿವಾನ್ ಪೂರ್ಣಯ್ಯ ಈತ ಮೈಸೂರಿನ ಮೊಟ್ಟ ಮೊದಲ ದಿವಾನ ಎಸ್ ಇಲ್ಲಿ ವಯಸ್ಸಿಗೆ ಬಂದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಮ ದಿವಾನ ಪೂರ್ಣ ಇರ ನಂತರ ಮತ್ತೆ ಮೈಸೂರು ರಾಜ್ಯನ ತಮ್ಮ ಕೈಗೆ ತಗೋತಾರ ಕೈಗೆ ತಗೊಂಡಂತ ಸಂದರ್ಭದಲ್ಲಿ ಒಂದು ಪ್ರಮುಖವಾದ ದಂಗೆ ನಡೆಯುತ್ತೆ ದಂಗೆ ಅಥವಾ ಬಿದನೂರು ದಂಗೆ ನಗರ ದಂಗೆ ಅಥವಾ ಬಿದುನೂರು ದಂಗೆ ಮಿತ್ರರೇ ಗೊತ್ತಿರಲಿ ಈ ನಗರದಂಗೆ ಅಥವಾ ಬಿದನೂರು ದಂಗೆ ಕೇವಲ ಹೆಸರ ಮಾತ್ರಕ್ಕೆ ಆದ್ರೆ ಇದು ಚರಿತ್ರೆಯನ್ನೇ ಬದಲಿಸ್ತದೆ ಏನ್ ಚರಿತ್ರೆ ಬದಲಿಸ್ತಂದ್ರೆ ರಾಜ್ಯಾರದರು ಮುಮ್ಮಡಿ ಕೃಷ್ಣರಾಜ ಒಡೆಯಾದನ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಗಿನ ಕಾಲದಲ್ಲಿ ಬರಗಾಲ ಬಿದ್ದಿರ್ತ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ರೈತರ ಹತ್ರ ಕಂದಾಯ ವಶೀಲ ಮಾಡ್ತಾರ ತಂದ ಇಲ್ಲಿ ನಗರ ಅಥವಾ ಬಿದನೂರು ಇಂದಿನ ಶಿವಮೊಗ್ಗ ಡಿಸ್ಟ್ರಿಕ್ ನಲ್ಲಿ ಬರುವಂತ ಒಂದು ಪ್ರದೇಶ ಇಲ್ಲಿ ಒಬ್ಬ ಸ್ಥಳೀಯ ವ್ಯಕ್ತಿ ಇರ್ತಾನೆ ಸದರಮಲ್ಲ ಅಥವಾ ಬೂದಿ ಬಸಪ್ಪ ಈ ಬೂದಿ ಬಸಪ್ಪ ಅಥವಾ ಸದರಮಲ್ಲ ಏನ್ ಮಾಡ್ತಾರೆ ಮೆತ್ರ ಮುಮ್ಮಡಿ ಕೃಷ್ಣರಾಜ ಒಡೆದ ದಂಗೆ ಹೇಳ್ತಾನ ರೈತರನ್ನು ಕಟ್ಕೊಂಡು ಆವಾಗ ಇದೇ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಹೇಳ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರೇ ನಿಮಗೆ ಸರಿಯಾಗಿ ಆಡಳಿತ ಮಾಡಕ್ ಬರಲ್ಲ ಅಧಿಕಾರದಿಂದ ಕೆಳಗಿದೆ ಅಂತ ದುರಾಡಳಿತದ ನೆಪ ಒಡ್ಡಿ ಮೈಸೂರು ಅರಸರಿಂದ ಮೈಸೂರು ರಾಜ್ಯವನ್ನು ಕಿತ್ತುಕೊಂಡವರು ಬ್ರಿಟಿಷರು ಆ ಮೈಸೂರು ಒಡೆಯರಿಂದ ಮೈಸೂರು ರಾಜ್ಯವನ್ನು ಕಿತ್ತುಕೊಂಡು ಆ ಮೈಸೂರು ರಾಜ್ಯದ ಮೇಲೆ ಕಮಿಷನರ್ ಗಳೇಳ್ತಾರೆ ನೋಡ್ರಿ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಇದು ಘಟನೆ ನಡೆಯುತ್ತೆ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಮೈಸೂರಿನಲ್ಲಿ ಮೈಸೂರು ಅರಸರ ಅಧಿಕಾರ ಹೋಗಿ ಕಮಿಷನರ್ ಗಳ ಆಳ್ವಿಕೆ ಸುಮಾರು ಐವತ್ತು ವರ್ಷಗಳ ಕಾಲ ಏಳು ಜನ ಕಮಿಷನರ್ ಗಳ ಆಳ್ವಿಕೆ ಮಾಡ್ತಾರೆ ಎಷ್ಟು ಜನ ಕಮಿಷನರ್ ಗಳ ಆಳ್ವಿಕೆ ಮಾಡ್ತಾರೆ ಏಳು ಜನ ಕಮಿಷನರ್ ಗಳ ಆಳ್ವಿಕೆ ಮಾಡ್ತಾರ ಈ ಕಮಿಷನರ್ಗಳ ಆಳ್ವಿಕೆಯ ನಂತರ ಮತ್ತೆ ಒಬ್ಬ ಸ್ವಯಂ ಬ್ರಿಟಿಷ್ ವೈಸ್ ರಾಯ್ ಬರ್ತಾನೆ ಲಾರ್ಡ್ ರಿಫನ್ ಆ ಲಾರ್ಡ್ ರಿಫನ್ ಬಂದು ಮತ್ತೆ ಮೈಸೂರು ರಾಜ್ಯವನ್ನು ಮೈಸೂರು ಹಸರಿಗೆ ಬಿಟ್ಟು ಕೊಡ್ತಾನೆ ಅಲ್ಲಿ ಮತ್ತೆ ಏನಾಗತ್ತೆ ದಿವಾನರ ಆಳ್ವಿಕೆ ಪ್ರಾರಂಭ ಆಗತ್ತೆ ಹೀಗೆ ನಿಮ್ಮ ಭಾರತದ ಇತಿಹಾಸದ ಭಾಗವಾಗಿ ಕರ್ನಾಟಕ ಇತಿಹಾಸವನ್ನು ನೋಡಿದ್ರೆ ನಿಮ್ಗ ಈಸಿ ಆಗತ್ತೆ ಜೊತೆಗೆ ಇಲ್ಲಿ ಮಿತ್ರರೇ ಇನ್ನೊಂದು ಮುಖ್ಯವಾಗಿ ಬಿಫೋರ್ ನೈನ್ಟೀನ್ ಸಾರಿ ಏಟೀನ್ ಫಿಫ್ಟಿ ಸೆವೆನ್ ಅಂದ್ರೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮುಂಚೆ ಭಾರತದ ಚಳವಳಿ ಅಥವಾ ಬ್ರಿಟಿಷರ ವಿರುದ್ಧ ಹೋರಾಟ ರಾಷ್ಟ್ರ ಮಟ್ಟದಲ್ಲಿ ನಡೆದ್ರೆ ರಾಜ್ಯದ ನಮ್ಮ ಕರ್ನಾಟಕದ ಕೊಡುಗೆ ಏನು ನೋಡ್ರಿ ಸಾವಿರದ ಐವತ್ತೇಳು ಹೌದಾ ಈ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಒಂದು ದಂಗೆ ನಡುತ್ತೆ ಸಿಪಾಯಿ ದಂಗೆ ಅಥವಾ ಪ್ರಥಮ ಭಾರತ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ ಎಸ್ ಇದು ರಾಷ್ಟ್ರ ಮಟ್ಟದಲ್ಲಿ ಆದ ರಾಜ್ಯದ ಕೊಡುಗೆ ನಮ್ಮ ಕರ್ನಾಟಕದ ಕೊಡುಗೆ ಎಸ್ ಹಾಗಾದ್ರೆ ಕರ್ನಾಟಕದ ಮೊಟ್ಟ ಮೊದಲ ಕ್ರಾಂತಿಕಾರಿ ಸಾವಿರದ ಎಂಟುನೂರ ದೋಂಡಿಯಾವಾಗ್ ಅಂತ ಕರಿತೀವಿ ಕರ್ನಾಟಕದ ಮೊಟ್ಟ ಮೊದಲ ಕ್ರಾಂತಿಕಾರಿ ಅಂತ ದೋಂಡಿಯ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ ಬಿಫೋರ್ ಏಟೀನ್ ಫಿಫ್ಟಿ ಸೆವೆನ್ ನ ಹಿಂದೆ ಇರುವಂತಹ ಕರ್ನಾಟಕದ ಕೆಲವು ದಂಗೆಗಳ ಕುರಿತು ನೀವು ಅಧ್ಯಯನ ಮಾಡಬೇಕು ಇಲ್ಲಿ ಒಂದು ವಾಗನ ದಂಗೆ ಯಾರೋ ದಂಗೆ ದೋಂಡಿಯಾವಾಗ್ ವಾಗನ ದಂಗೆ ಎಸ್ ನೆಕ್ಸ್ಟ್ ಇನ್ನೊಂದು ದಂಗೆ ಬರುತ್ತೆ ಚೆನರಾದಂಗೆ ನೆಕ್ಸ್ಟ್ ಇನ್ನೊಂದು ಕೊಪ್ಪಳ ದಂಗೆ ನೆಕ್ಸ್ಟ್ ಇನ್ನೊಂದು ಸಿಂದಗಿ ದಂಗೆ ಇನ್ನೊಂದು ಸಿಂದಗಿ ದಂಗೆ ಹಿಂಗ ಹಲವಾರು ದಂಗೆಗಳು ಬರ್ತಾವೆ ಈ ದಂಗೆ ಯಾವ ಸ್ಥಳದೊಳಗೆ ನಡೆದ ಎಲ್ಲಿ ನಡೆದ ಆ ದಂಗೆಯ ನಾಯಕರ್ಯಾರು ಅವರುಗಳ ಕುರಿತು ಗಮನ ಹರಿಸ್ರು ಇನ್ನು ಏಟೀನ್ ಫಿಫ್ಟಿ ಸೆವೆನ್ ನಂತರ ಹದಿನೆಂಟು ಐವತ್ತೇಳರ ಕ್ರಾಂತಿಯ ನಂತರ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗತ್ತೆ ಸಾವಿರದ ಎಂಟುನೂರ ಎಂಬತ್ತೈದು ಹಂಗಾರೆ ನಮ್ಮ ಕರ್ನಾಟಕದ ಕೊಡುಗೆ ಏನು ಎಸ್ ಹದಿನೆಂಟುನೂರ ಐವತ್ತೇಳರ ನಂತರ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಹೋರಾಟಗಳು ಮತ್ತೆ ಪ್ರಾರಂಭ ಆಗ್ತಾವ್ ಯಾವ ಹೋರಾಟಗಳು ಪ್ರಾರಂಭ ಆಗ್ತಾವ್ರಿ ಇಲ್ಲಿ ಯಾವ ಅದು ಎಸ್ ಸುರಪುರದ ವೆಂಕಟಪ್ಪ ನಾಯಕನ ಬಂಡಾಯ ಮುಂಡರಿಗಿ ಭೀಮರಾವನ ಬಂಡಾಯ ಹಿಂಗ ಕೆಲವೊಂದಿಷ್ಟು ರಾಜ್ಯದಲ್ಲಿ ದಂಗೆಗಳನ್ನ ಇಡ್ತಾವ ಹೋರಾಟಗಳನ್ನ ಇಡ್ತಾವ ಅವುಗಳನ್ನ ನೋಡ್ಕೋಬೇಕು ಇನ್ನೊಂದು ಪ್ರಶ್ನೆಗಳು ಕೇಳ್ತಾರೆ ಮಿತ್ರರೇ ಬ್ರಿಟಿಷರನ್ನ ಸೋಲಿಸಿದ ಮೊಟ್ಟ ಮೊದಲ ದೇಶೀಯ ರಾಜ ಅಂದ್ರೆ ಅದೇ ತರ ಭಾರತದಲ್ಲಿ ಬ್ರಿಟಿಷರನ್ನ ಸೋಲಿಸಿದ ಮೊಟ್ಟ ಮೊದಲ ಮೇಲೆ ಅಂದ್ರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಬಿಫೋರ್ ಏಟೀನ್ ಫಿಫ್ಟಿ ಸೆವೆನ್ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರು ಬಂಡಾಯ ಯಾವ ಬಂಡಾಯ ಕಿತ್ತೂರು ಬಂಡಾಯ ಎದಗೋಸ್ಕರ ನಡೀತು ಕಪ್ಪ ಕಾಣಿಕೆ ಕೊಡಬೇಕು ಇಲ್ಲ ಬಿ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನಿಯಮದ ಮೂಲಕ ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಳ್ಳಲಿಕ್ಕೆ ಹೋದಂತ ವ್ಯಕ್ತಿ ಯಾರೇ ಚಾಫ್ಲಿನ್ ಅಥವಾ ತ್ಯಾಕ್ರೆ ತ್ಯಾಕ್ರೆ ಹೋಗಿ ಕಿತ್ತೂರು ಸಂಸ್ಥಾನದ ಮೇಲೆ ದಾಳಿ ಮಾಡಿ ಕಿತ್ತೂರು ಸಂಸ್ಥಾನ ವಶ ವಶಪಡಿಸಿಕೊಳ್ತಾರೆ ಇದನ್ನು ನೋಡ್ಬೇಕು ಇಲ್ಲಿ ನಾನು ಹೇಳಿದೆ ಭಾರತದ ಭೂ ನೆಲದಲ್ಲಿ ಅಜೇಯರಾಗಿ ಉಳಿದಿದ್ದಂತಹ ಬ್ರಿಟಿಷರನ್ನ ಮೊಟ್ಟ ಮೊದಲ ಬಾರಿಗೆ ಸೋಲಿಸಿದಂತಹ ದೇಶೀಯ ರಾಜ ಹೈದರಾಲಿ ಅದೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರನ್ನ ಸೋಲಿಸಿದ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ನೆಕ್ಸ್ಟ್ ಭಾರತದಲ್ಲಿ ಪೋರ್ಚುಗೀಸರನ್ನ ಮೊಟ್ಟ ಮೊದಲ ಬಾರಿಗೆ ಸೋಲಿಸಿದ ಮಹಿಳೆ ಉಲ್ಲಾಳದ ರಾಣಿ ಅಬ್ಬಕ್ಕ ಅದೇ ಪೋರ್ಚುಗೀಸರಿಂದ ಪೆಪ್ಪರ್ ಕ್ವೀನ್ ಕಾಳು ಮೆಣಸಿನ ರಾಣಿ ಅಂತ ಕರೆಸಿಕೊಂಡವಳು ಚನ್ನಬೈರಾದೇವಿ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಸ್ತ್ರೀ ಸೇನಾಪಡೆಯನ್ನು ಕಟ್ಟಿದ ಮೊಟ್ಟ ಮೊದಲ ಹೆಣ್ಣ ಮಗಳು ಬೆಳವಡಿ ಮಲ್ಲಮ್ಮ ಇವುಗಳ ಬಗ್ಗೆ ನೀವು ಗಮನ ಹರಿಸ್ಬೇಕು ಎಸ್ ಈ ತರ ಹೋರಾಟ ಮಾಡ್ತಾ ಮಾಡ್ತಾ ಕರ್ನಾಟಕದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗತ್ತೆ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ಕೆಪಿಸಿಸಿ ಸ್ಥಾಪನೆ ಆಗುತ್ತೆ ಏನ್ರಿ ಮಿತ್ರರೇ ಕೆಪಿಸಿಸಿ ಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಗದಗದಲ್ಲಿ ಸ್ಥಾಪನೆ ಆಗತ್ತೆ ಸಾವಿರದ ಎಂಟುನೂರ ಇಪ್ಪತ್ತು ಗದಗದಲ್ಲಿ ಸ್ಥಾಪನೆ ಆಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕೆಪಿ ಸಿ ಸ್ಥಾಪನೆ ಆಗುತ್ತೆ ಕರ್ನಾಟಕ ಪ್ರಾದೇಶಿಕ ಸಮಿತಿ ಅಂತ ಕರಿತೀವಿ ಎಸ್ ಹಂಗಾರ ಈ ಕರ್ನಾಟಕ ಪ್ರಾದೇಶಿಕ ಸಮಿತಿಗಳು ಪ್ರತಿ ವರ್ಷ ಆಯಾ ಜಿಲ್ಲೆ ಒಳಗ ನಡೀತಾ ಇರ್ತವೆ ಇನ್ನ ಇದು ಒಂದು ಭಾಗ ಆಯ್ತು ಇನ್ನ ನಮ್ಮ ರಾಷ್ಟ್ರಪಿತನಾಗಿರುವಂತ ಗಾಂಧೀಜಿ ಭಾಗ್ಯವಾಗಿ ಕೆಲವೊಂದಿಷ್ಟು ಚಳವಳಿಗಳನ್ನ ಹೋರಾಟಗಳನ್ನ ನೋಡೋಣ ಮಿತ್ರರೇ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಅವರ ಗುರುವಾಗಿರುವಂತಹ ಗೋಕ್ಪಾಲ್ ಕೃಷ್ಣ ಗೋಖಲೆ ಅವರ ಒಂದು ಅನುಮತಿಯ ಮೇರೆಗೆ ಅಥವಾ ಒಂದು ಕರೆ ಮೇರೆಗೆ ನಮ್ಮ ದೇಶಕ್ಕೆ ಬಂದ್ರು ದೇಶಕ್ಕೆ ಬಂದಾಗ ಇವರು ಕೆಲವೊಂದಿಷ್ಟು ಚಳವಳಿಗಳನ್ನ ಹೋರಾಟಗಳನ್ನ ಪ್ರಾರಂಭಿಸ್ತಾರ ರಾಷ್ಟ್ರ ಮಟ್ಟದಲ್ಲಿ ನೋಡ್ರಿ ಮಿತ್ರರೇ ಸ್ವದೇಶಿ ಚಳವಳಿ ಯಾವ ಚಳವಳಿ ಸ್ವದೇಶಿ ಚಳವಳಿ ಸ್ವದೇಶಿ ಚಳವಳಿನ ಪ್ರಾರಂಭಿಸಿದವರು ಬಾಲ ಗಂಗಾಧರ್ ತಿಲಕ್ ರಾಷ್ಟ್ರ ಮಟ್ಟ ಹಂಗ ನಮ್ಮ ರಾಜ್ಯದೊಳಗ ಸ್ವದೇಶಿ ಚಳವಳಿ ನಾಯಕರಾರು ಗಂಗಾಧರ ರಾವ್ ದೇಶಪಾಂಡೆ ಹೌದಾ ಎಸ್ ಈ ತರ ಲಿಂಕ್ ಮಾಡಿ ಹೋಗಬೇಕು ವಿಶೇಷವಾಗಿ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕರ್ನಾಟಕದ ಇತಿಹಾಸ ರಾಷ್ಟ್ರ ಮಟ್ಟದಲ್ಲಿ ಸ್ವದೇಶಿ ಚಳವಳಿ ನಾಯಕರು ಬಾಲ ಗಂಗಾಧರ್ ತಿಲಕ್ ಕರ್ನಾಟಕದಲ್ಲಿ ಗಂಗಾಧರ ರಾವ್ ದೇಶಪಾಂಡೆ ಎಸ್ ಸ್ವದೇಶಿ ಚಳವಳಿ ಇದೇ ಸಂದರ್ಭದಲ್ಲಿ ಗಾಂಧೀಜಿಯವರು ಒಂದು ಚಳವಳಿಯನ್ನು ಪ್ರಾರಂಭಿಸಿದ್ರು ಯಾವ ಚಳವಳಿ ಮಿತ್ರರೇ ಅಸಹಕಾರ ಚಳವಳಿ ಯಾವ ಚಳವಳಿ ಅಸಹಕಾರ ಇದು ರಾಷ್ಟ್ರ ಮಟ್ಟದಲ್ಲಿ ಚಳವಳಿ ಪ್ರಾರಂಭ ಹಂಗಾರ ಕರ್ನಾಟಕದಲ್ಲಿ ಈ ಚಳವಳಿಯನ್ನು ಪ್ರಾರಂಭಿಸುದು ಅವರೇ ಯಾರೀ ಗಂಗಾಧರ ರಾವ್ ದೇಶಪಾಂಡೆ ಇನ್ನ ಗಾಂಧೀಜಿಯವರು ರಾಷ್ಟ್ರ ಮಟ್ಟದಲ್ಲಿ ಉಪ್ಪಿನ ಸತ್ಯಾಗ್ರಹ ದಂಡಿ ಉಪ್ಪಿನ ಸತ್ಯಾಗ್ರಹ ಅಥವಾ ಕಾನೂನು ಭಂಗ ಚಳವಳಿ ಅಂತ ಕರಿತೀವಿ ರಾಷ್ಟ್ರ ಮಟ್ಟದಲ್ಲಿ ಕಾನೂನು ಭಂಗ ಚಳವಳಿ ಅಥವಾ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂದ್ರೆ ಒಂದೇ ಹಂಗಾರ ಕರ್ನಾಟಕದಲ್ಲಿ ಇದರ ಕೊಡುಗೆ ಏನು ಎಸ್ ಕರ್ನಾಟಕದ ದಂಡಿ ಅಂಕೋಲ ಎಂ ಪಿ ನಾಡಕರ್ಣಿ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕೂಡ ಉಪ್ಪಿನ ಚಳವಳಿ ಪ್ರಾರಂಭವಾಗತ್ತೆ ಹೌದಾ ಎಸ್ ಇದೇ ತರ ಇನ್ನೊಂದು ಹೇಳ್ತೀನಿ ನಿಮಿತ್ತರೇ ರಾಷ್ಟ್ರ ಮಟ್ಟದಲ್ಲಿ ಕಿಲಾಪತಿ ಚಳವಳಿ ಪ್ರಾರಂಭ ಆಗತ್ತೆ ಕಲಿಪನಾ ಸ್ಥಾನಮಾನದ ಉಳಿವಿಗಾಗಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಲಿ ಸಹೋದರರಂತ ಒಂದು ಕಿಲಾಪತ್ ಚಳವಳಿ ಪ್ರಾರಂಭ ಆಗಿತ್ತು ಯಾವ ಚಳವಳಿ ಕಿಲಾಪತ್ ಚಳವಳಿ ಎಸ್ ಸಂಘ ರಾಜ್ಯದಲ್ಲಿ ಕಿಲಾಪತ್ ಚಳವಳಿಯ ಯಾರು ಹಬಿಬುಲ್ಲಾ ಯಾರೀ ಹಬಿಬುಲ್ಲಾ ಏನ್ರಿ ಮಿತ್ರರೇ ಇದೆಲ್ಲ ಏನ ಕಿಲಾಪತ್ ಚಳವಳಿ ಮಿತ್ರರಿ ಇಷ್ಟೇ ಒಂದನೇ ಮಹಾಯುದ್ಧದ ಸಂದರ್ಭದಲ್ಲಿ ಟರ್ಕಿ ದೇಶವನ್ನ ಮಿತ್ರ ರಾಷ್ಟ್ರಗಳು ಹರಿದು ಹಂಚಿ ನಾಗ ಭಾಗ ಮಾಡಿದ್ರು ಮೊಹಮ್ಮದ್ ಪೈಗಂಬರರ ನಿಧನ ನಂತರ ಇಸ್ಲಾಂ ಧರ್ಮದ ಗುರುಗಳನ್ನ ಅಥವಾ ಇಸ್ಲಾಂ ಜಗತ್ತಿನ ಧಾರ್ಮಿಕ ಮುಖಂಡ ಅಂದ್ರೆ ಕಲೀಪ ಆ ಕಲಿಪನ ಸ್ಥಾನವನ್ನು ಅಂದ್ರೆ ತರ್ಕಿ ದೇಶದ ಕಲಿಪನ ಸ್ಥಾನಮಾನವನ್ನ ಮಿತ್ರ ದೇಶಗಳು ಏನ್ ಮಾಡಿದ್ವಿ ಕೆಳಗಿಳಿಸಿತು ಆ ಸ್ಥಾನಮಾನದಿಂದ ಕೆಳಗಿಳಿಸಿದ್ರಿಂದ ಜಗತ್ತಿನಲ್ಲಿರುವಂತಹ ಮುಸಲ್ಮಾನರು ತಮ್ಮ ಧಾರ್ಮಿಕ ಗುರುವಾಗಿರುವಂತಹ ಕಲಿಪನ ಸ್ಥಾನಮಾನದ ಉಳಿವಿಗಾಗಿ ಕೆಲವೊಂದಿಷ್ಟು ಹೋರಾಟಗಳು ನಡೀತೀವಿ ಆ ಚಳವಳಿಯನ್ನು ನಾವೇನಂತ ಕರಿತೀವಿ ಕಿಲಾಪತ್ ಚಳವಳಿ ಆ ಕಲಿಪನ ಸ್ಥಾನಮಾನದ ಉಳಿವಿಗಾಗಿ ನಮ್ಮ ದೇಶದಲ್ಲಿ ಕೂಡ ಒಂದು ಚಳವಳಿ ಪ್ರಾರಂಭ ಆಗತ್ತೆ ಕಿಲಾಪತ್ ಚಳವಳಿ ಕರ್ನಾಟಕದಲ್ಲಿ ಹಬೀಬುಲ್ಲಾ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂಕೋಲಾದ ಉಪ್ಪಿನ ಸತ್ಯಾಗ್ರಹ ಎಂಪಿ ನಾಡಕರ್ಣಿ ಮಿತ್ರರೇ ಇನ್ನೊಂದು ನಮ್ಮ ಗಜ ಗಾಂಧೀಜಿಯವರು ಇನ್ನೊಂದು ಚಳವಳಿಯನ್ನು ಬ್ರಿಟಿಷರ ವಿರುದ್ಧ ಅತ್ಯಂತ ಪವರ್ಫುಲ್ ಮತ್ತು ಫೋರ್ಸ್ಫುಲ್ ಹೋರಾಟ ಯಾವ್ದ್ರಿ ಅಂದ್ರೆ ಚಲೆ ಜಾವ್ ಚಳಿ ಅಥವಾ ಕ್ವಿಟ್ ಇಂಡಿಯಾ ಚಳವಳಿ ಅಥವಾ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಲ್ಲ ಒಂದೇ ಚಲೇ ಜಾವ್ ಕ್ವಿಟ್ ಇಂಡಿಯಾ ಅಥವಾ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಲೆ ಜಾವ್ ಚಳವಳಿ ಈ ಚಲೇಜಾವ್ ಚಳವಳಿಯ ಅಂಗವಾಗಿ ರಾಷ್ಟ್ರ ಮಟ್ಟದಲ್ಲಿ ಚಲೇಜ್ ಬ್ರಿಟಿಷರೇ ಭಾರತವನ್ನ ಬಿಟ್ಟು ನಡೆಯಿದಂತ ನಡೆದ ಹಂಗ ಈ ಚಲೇಜಾವ್ ಚಳವಳಿ ಅಂಗವಾಗಿ ನಮ್ಮ ಕರ್ನಾಟಕದಲ್ಲಿ ನಡೆದಂತ ಇನ್ನೊಂದು ಚಳವಳಿ ಯಾವ್ದ್ರಿ ಅಥವಾ ಇದರ ಭಾಗವಾಗಿ ನಮ್ಮ ಕರ್ನಾಟಕದಲ್ಲಿ ನಡೆದಂತ ಇನ್ನೊಂದು ಘಟನೆ ಯಾವ್ದ್ರಿ ಈಸೂರು ದುರಂತ ಯಾವ ದುರಂತ ಈಸೂರು ದುರಂತ ಸಾವಿರದ ಒಂಬೈನೂರ ನಲವತ್ತೆರಡು ಕೆ ಎಸ್ ನಲ್ಲಿ ಇದನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಐ ಎ ಎಸ್ ಒಳಗೆ ಪ್ರಶ್ನೆ ಕೇಳಿದ ಐ ಎಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಐ ಎಸ್ ಒಳಗ ಪ್ರಶ್ನೆ ಏನ್ ಕೇಳೋದಂದ್ರೆ ಮಿತ್ರರೇ ಕಿಲಾಪ ಚಳವಳಿಯ ಭಾಗವಾಗಿ ಕರ್ನಾಟಕದಲ್ಲಿ ನಡೆದಂತಹ ಒಂದು ಹೋರಾಟ ಅಥವಾ ಒಂದು ಚಳವಳಿ ಅಥವಾ ಒಂದು ಘಟನೆ ಯಾವುದಂದ್ರೆ ಈಸೂರು ದುರಂತ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗ ಹಲವಾರು ಘಟನೆಗಳನ್ನ ಮಿತ್ರರೇ ಒಂದು ಈಸೂರು ದುರಂತ ಇರ್ಬೋದು ಅಥವಾ ಶಿವಪ್ರದೇಶ ಸತ್ಯಾಗ್ರಹ ಇರಬಹುದು ಅಥವಾ ವಿದುರಾಶತ್ವ ದುರಂತ ಇರ್ಬೋದು ಇದರ ಜೊತೆಗೆ ಇನ್ನು ನೀವು ಇದು ಮೈಸೂರು ಚಲೋ ಚಳವಳಿ ಅಥವಾ ಅರಮನೆ ಸತ್ಯಾಗ್ರಹ ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ಯಾವಾಗ ಮೈಸೂರು ಅರಮನೆಗೆ ಹೋಗಿ ಯಾಕೆ ಈ ಮೈಸೂರು ಚಲೋ ಚಳವಳಿ ಅಂದ್ರೆ ಮಿತ್ರರಿಗೆ ಗೊತ್ತಿರಲಿ ಭಾರತಕ್ಕೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟಾರ ಆದರೆ ಆಗಿರುವಂತಹ ಮೈಸೂರಿನ ರಾಜ ಜಯ ಚಾಮರಾಜ ಒಡೆಯ ಮೈಸೂರು ಜನ ಜನತೆಗೆ ಸ್ವಾತಂತ್ರ್ಯವನ್ನ ಕೊಡಲಿಲ್ಲ ಹೀಗಾಗಿ ಜವಾಬ್ದಾರಿ ಸರ್ಕಾರದ ಗೋಸ್ಕರ ಅಥವಾ ಜವಾಬ್ದಾರಿ ಸರ್ಕಾರದ ರಚನೆಗೋಸ್ಕರ ಇಂದಿನ ಬೆಂಗಳೂರಿನ ಬನ್ನಪ್ಪ ಪಾರ್ಕ್ನಿಂದ ಕೆ ಸಿ ರೆಡ್ಡಿ ಅವರು ಒಂದು ಚಳವಳಿಯನ್ನು ಪ್ರಾರಂಭಿಸ್ತಾರ ಚಲೇಜಾವ್ ಚಳವಳಿ ಅಥವಾ ಅರಮನೆ ಸತ್ಯಾಗ್ರ ಅವಾಗ ಈ ಚಳವಳಿಗೆ ಹೋರಾಟಕ್ಕೆ ಮನದಂತ ಜಯ ಚಾಮರಾಜ ಒಡೆಯರು ಮೈಸೂರಿನ ಜನತೆಗೆ ಏನ್ ಮಾಡಿದ್ರಿ ಸ್ವಾತಂತ್ರ್ಯವನ್ನ ಕೊಟ್ಟರು ಮೈಸೂರಿನ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲ ಜಯ ಚಾಮರಾಜ ಒಡೆಯರ್ ಈ ತರ ನೀವು ಲಿಂಕ್ ಮಾಡಿ ಓದಿದ್ರ ನಿಮ್ಮ ಪ್ರಶ್ನೆಗಳು ಹೆಂಗ್ ಬರ್ತವ ಹೆಂಗ್ ಓದಬೇಕನ್ನೋದು ಗೊತ್ತಾಗತ್ತೆ ಮಿತ್ರರೇ ನಾನು ಶಾರ್ಟ್ ಟೈಮ್ ಅಲ್ಲಿ ಬಹಳ ಫಾಸ್ಟ್ ಇದೀನಿ ಯಾರು ಗಡಬಡ್ಸಂಗಿಲ್ಲ ಇರ್ಲಿ ಅಂತ ಯಾಕಂದ್ರೆ ಇಲ್ಲಿ ಹೆಂಗಿದೆ ಅಂದ್ರೆ ಓದ್ತಾ ಹೋದ್ರ ಬಾಳ ಇದೆ ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ಸರ್ ನೀವು ಬರೀ ಕರ್ನಾಟಕದ ಹೇಳಿದ್ರಿ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಏನ್ ಹೇಳಿಲ್ಲ ಓಕೆ ಕೆಲವೊಂದು ಸೆಲೆಕ್ಟೆಡ್ ಟಾಪಿಕ್ ಹೇಳ್ತೇನೆ ಮಿತ್ರರೆ ಕರ್ನಾಟಕದಲ್ಲಿ ಬಂದಂಗ ಕದಂಬರು ತಲಕಾಡಿನ ಗಂಗೂರು ಎಲ್ಲರನ್ನ ಕಂಪಲ್ಸರಿ ಹೋದ್ರಿ ರಾಷ್ಟ್ರ ಮಟ್ಟದಲ್ಲಿ ಅಥವಾ ದೇಶ ಮಟ್ಟದಲ್ಲಿ ಬಂದಾಗ ಮೌರ್ಯ ಸಾಮ್ರಾಜ್ಯ ಗುಪ್ತರು ವರ್ಧನ್ ಡೈನಾಸಿಟಿ ಓದ್ಕುರಿ ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಗ ದೆಹಲಿ ಸುಲ್ತಾನರು ಮೊಗಳರು ಓದ್ಕೊರಿ ಇನ್ನ ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಗ ಮಿತ್ರರೇ ಗೊತ್ತಿರಲಿ ಪ್ಲಾಸಿ ಕದನ ಬಕ್ಸಾರ್ ಕದನ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧ ಮೂರು ಕರ್ನಾಟಕ ಯುದ್ಧ ಜೊತೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸಾವಿರದ ಎಂಟುನೂರ ಐವತ್ತೇಳರ ಘಟನೆ ಅದನ್ನ ನಂತರ ಇನ್ನೊಂದು ಓದಬೇಕಾಯಿದ್ದು ತೀವ್ರಗಾಮಿಗಳು ಮಂದಗಾಮಿಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಮಂದಗಾಮಿಗಳು ಲಾಲ್ ಬಾಲ್ ಪಾಲ್ ಅವರನ್ನು ನೋಡ್ಕೊರಿ ಇದರ ಜೊತೆಗೆ ಮುಖ್ಯವಾಗಿ ಗಾಂಧಿ ಯುಗವನ್ನು ಕಂಪಲ್ಸರಿ ನೋಡ್ರಿ ಹತ್ತೊಂಬತ್ ನೂರ ಹದಿನೈದರಿಂದ ಹಿಡಿದು ಹತ್ತೊಂಬತ್ ನೂರ ನಲವತ್ತೇಳರವರೆಗೆ ಏನು ನಡೆದಂತ ಘಟನೆ ಇದೆ ಗಾಂಧಿ ಯುಗವನ್ನು ಸಂಪೂರ್ಣವಾಗಿ ನೋಡ್ಕೊಂಡ್ರೆ ನಿಮಗೆ ಇಲ್ಲಿ ಅವನು ಹೇಳ್ಯಾನ ವಿಶೇಷವಾಗಿ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಇತಿಹಾಸ ಅದರ ಅರ್ಥ ಕರ್ನಾಟಕದ ಮೇಲೆ ಕೇಳ್ತೀನಿ ಅಂತಲ್ಲ ಭಾರತದ ಕೇಳುವುದು ಅಂತಲ್ಲ ಮೇಜರ್ ಆಫ್ ಕ್ವಶನ್ಸ್ ಕರ್ನಾಟಕದ ಇತಿಹಾಸ ಮೇಲೆ ಬರ್ತವ ಇನ್ ಕೆಲವೊಂದಿಷ್ಟು ಕ್ವಶನ್ಸು ಭಾರತದ ಇತಿಹಾಸ ಮೇಲೆನು ಬರ್ತವ ಅವನ ಗಮನ ಇಟ್ಟು ನೋಡ್ರಿ ನಿನ್ನ ಮತ್ತೆ ಕೆಲವೊಂದಿಷ್ಟು ವಿಷಯಗಳ ಜೊತೆ ನಿಮಗೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಧನ್ಯವಾದಗಳು ಗುಡ್ ಲಕ್ thank <laughs> you